ನಮಸ್ಕಾರ ವೀಕ್ಷಕರೆ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂತಹ ಈ ಒಂದು ಆಯುರ್ವೇದ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಮಾತೇ ಇದೆ, ಆದರೆ ಹಿತ್ತಲ ಗಿಡ ಕೂಡ ಮದ್ದಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಆಯುರ್ವೇದದಲ್ಲಿ ಹಿತ್ತಲ ಗಿಡ ಎಷ್ಟು ಮುಖ್ಯವಾಗಿದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನೆ ಹಿಂದೆ ಅಕ್ಕ ಪಕ್ಕ ಎಷ್ಟೋ ಹಿತ್ತಲ ಗಿಡದ ಗಿಡಮೂಲಿಕೆಗಳು ಲಭ್ಯ ಇದೆ, ಆದರೆ ನಾವು ಅದನ್ನು ಬಳಸ್ಕೊಳ್ತಾನೆ ಇಲ್ಲ. ಅದರ ಎಷ್ಟು ಉಪಯೋಗ ಇದೆ, ಅದರಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತವಾಗಲೂ ನಮಗೆ ಗೊತ್ತಿಲ್ಲ. ಅನಾವಶ್ಯಕವಾಗಿ ನಾವು ಅದನ್ನು ನಿಕೃಷವಾಗಿ ನೋಡ್ತೀವಿ, ಹಾಗೆ ಅದು ವೇಸ್ಟ್ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ಒಂದು ವೈದ್ಯಕೀಯ ಲೋಕದಲ್ಲಿ ಹಾಗೂ ಆಯುರ್ವೇದ ಲೋಕದಲ್ಲಿ ಈ ಒಂದು ಹಿತ್ತಲ ಗಿಡ ಮದ್ದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ವೀಕ್ಷಕರೇ, ಈ ಒಂದು ಗಿಡಮೂಲಿಕೆಯನ್ನು ಇಟ್ಕೊಂಡು ನನ್ನ ಜೊತೆ ಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂತಹ ಹಾಗೂ ಆಯುರ್ವೇದದಲ್ಲಿ ಪಂಡಿತರಾಗಿರ್ತಕ್ಕಂತಹ ಖ್ಯಾತ ಯೋಗ ಗುರು, ಆಯುರ್ವೇದ ಪಂಡಿತರು, ಯೋಗ ಗುರು ಶ್ರೀ ಪುಟ್ಟಸ್ವಾಮಿಯವರು ನನ್ನ ಜೊತೆ ಇದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವರಿಗೂ ನಮಸ್ಕಾರ. ವೀಕ್ಷಕರೇ, ನಿಮ್ಮ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ನಮ್ಮ ಸ್ವರ್ಣವಾಹಿನಿಯ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂತಹ ಆಯುರ್ವೇದ ದರ್ಶನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಯಾವುದೇ ತೊಂದರೆಗಳಿದ್ದರೂ ಕೂಡ ಗುರುಜಿ ಹತ್ರ ಮಾತನಾಡಿ ಪರಿಹಾರವನ್ನು ತೆಗೆದುಕೊಳ್ಬಹುದು. ನಮ್ಮ ಒಂದು ವಾಹಿನಿಯ ಒಂದು ದೂರದರ್ಶನದಲ್ಲಿ ಪ್ರಸಾರವಾಗ್ತಾ ಇರ್ತಕ್ಕಂತಹ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಮಾತನಾಡಬಹುದು. ಆದರೆ ಮುಖ್ಯವಾಗಿ ಏನಂತಂತಂದರೆ, ನೀವು ಕರೆ ಮಾಡಬೇಕಾದ್ರೆ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ವಾಲ್ಯೂಮ್ನ ಕಮ್ಮಿ ಮಾಡಿ ಕರೆ ಮಾಡಿ ಮಾತನಾಡಿ. ಗುರುಗಳೇ, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಯುರ್ವೇದ, ಆರೋಗ್ಯ ಮತ್ತು ಆನಂದ ಇವೆಲ್ಲವೂ ಕೂಡ ಒಂದು ರೀತಿಯ ನಾಣ್ಯದಂತೆ ಇದೆ, ಆದರೆ ಇದೆಲ್ಲವನ್ನು ನಾವು ಕಾಪಾಡಿಕೊಳ್ಳೋದು ಕಷ್ಟವೇ ಅಥವಾ ಸುಲಭವೇ? ಹೊರಟು ಹೋಗಲೇಬೇಕು. ಈ ಭೂಮಿಯ ಋಣವನ್ನು ಮುಗಿಸಿ ಕಾಲ ಬಾರಿಸಿದೊಡೆ ಕರ ಗಂಟೆಯು ನಿಲ್ಲದಂತೆ ಕವಿ ಸದಾನಂದರ ಕಾವ್ಯ ನೋಡಿ ಎತ್ತಿ ತೋರಿಸುತ್ತದೆ. ಉಡಲು ತಾಯಿಯನ್ನು ಕೊಟ್ಟ, ಆಶ್ರಯದಗೆಂದೇ ಹೆಂಡತಿಯನ್ನು ಕೊಟ್ಟ, ಆಡಲು ಮಕ್ಕಳನ್ನು ಕೊಟ್ಟ, ಯಾರಂತ ತಿಳ್ಕೊಳ್ಳೋ ಎಡವಟ್ಟ ಅಂತ. ನಮಗೆ ಸಕಲ ಸೌಭಾಗ್ಯವನ್ನು ಸಹ ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಸಾಮಾನ್ಯವಾಗಿ ಹೆಂಡತಿಗೆ ಎದುರುಕೊಳ್ಳುವಂಥ ವ್ಯಕ್ತಿ ಇರ್ತಾರೆ, ಅವರಿಗೆ ದುಶ್ಚಟಗಳು, ಸಿಗರೇಟು, ಬೀಡಿ, ಇತರ ಇತ್ಯಾದಿಗಳನ್ನು ಸೇದುವ ಚಟಗಳು ಇರುತ್ತೆ. ಆದರೆ ಅವರೇನು ಮಾಡ್ತಾರೆ ಅಂದರೆ, ಅಂಗಡಿಯಲ್ಲಿ ಒಂದು ಸಿಗರೇಟ್ ತೆಗೆದುಕೊಳ್ಳೋದು, ಹೋಗುವುದು, ಎಲ್ಲಾದರೂ ಒಂದು ಮ್ಯಾಚ್ ಬಾಕ್ಸ್, ಒಂದು ಕಡ್ಡಿ ಪೊಟ್ಟಣವನ್ನು ತೆಗೆಸ್ಕೊಂಡು ಅಲ್ಲಿ ಸಿಗರೇಟನ್ನು ಹಚ್ಚಿ ಮರೆಯಾಗಿ ಸೇದು ಬರುವಂಥ ಚಟಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ಮ್ಯಾಚ್ ಬಾಕ್ಸ್ ಇಟ್ಕೋತಾರಲ್ಲ ಅವ್ರ ಹತ್ರ, ಆವಾಗ ಕೊಡುವಾಗ ವಾಪಸ್ ಅವರಿಗೆ ಆ ಬೆಂಕಿ ಪೊಟ್ಟಣವನ್ನು ಕೊಡುವಾಗ ಹೇಳ್ತಾರೆ ಥ್ಯಾಂಕ್ಸ್ ಅಂತ. ಅಂದರೆ ಒಂದು ಚಟವನ್ನು ಕಲಿಸುವಂಥ ವ್ಯಕ್ತಿಗೆ ಥ್ಯಾಂಕ್ಸ್ ಅಂತ ಹೇಳುವಂಥದ್ದು ನಿಸರ್ಗ ಕೊಟ್ಟಂಥವನಿಗೆ. ಈ ನಿಸರ್ಗದಲ್ಲಿ ನಮಗೆ ಏನೇನು ಬೇಕು, ಏನೇನು ಬೇಡ, ಯಾವುದನ್ನು ಬೇಕಾದರೂ ತೆಗೆದುಕೊಳ್ಬೋದು ನಾವು. ಅಂಥ ಅದ್ಭುತವಾದಂಥದ್ದನ್ನು ಕೊಟ್ಟಿರ್ತಕ್ಕಂಥ ನಿಸರ್ಗಕ್ಕೆ ನಾವು ಅಪಚಾರ ಎಸಗ್ತಾ ಇದ್ದೀವಿ. ಅದಕ್ಕೆ ಶಾಂತಿ, ನೆಮ್ಮದಿ ಮತ್ತು ಸಮಾಧಾನ ನಮ್ಮಲ್ಲಿ ಸಿಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ. ಮತ್ತು ನಾವು ನಿಸರ್ಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಪಾಶ್ಚಾತ್ಯರು ಅನುಕರಣೆ ಮಾಡಿ ಬಿಟ್ಟದ್ದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ನಾವು ಅನುಭವಿಸಿದಂಥ ಆನಂದ, ಖುಷಿ, ನೆಮ್ಮದಿ ಮತ್ತು ನಮ್ಮಲ್ಲಿದ್ದಂಥ ಒಗ್ಗಟ್ಟು ಮತ್ತು ಎಲ್ಲರೂ ಕೂಡಿ ಬಾಳುವಂಥ ಒಂದು ಸ್ವರ್ಗವಾದಂಥ ಅನುಭವಗಳನ್ನೆಲ್ಲ ಮಾರ್ಕೋಬಿಟ್ಟಿದ್ದೀವಿ. ಏನಾಗಿದೆ ಇವತ್ತಿನ ಲೈಫ್ ಸ್ಟೈಲ್ ಏನಾಗಿದೆ, ಇನ್ಕಮಿಂಗ್, ಔಟ್ಗೋಯಿಂಗ್, ಸ್ಲೀಪಿಂಗ್, ಅಂದರೆ ಉಣ್ಣೋದು ಮತ್ತು ಮಲಗೋದು, ಬೆಳಗ್ಗೆ ಆದ್ಮೇಲೆ ಮತ್ತೆ ಅದೇ ಕೆಲಸ, ಇದೇ ರಾಗ, ಇದೇ ಹಾಡು. ಹೀಗಾಗಿದೆ, ಒಬ್ಬರಲ್ಲೂ ಕೂಡ ಸಾತ್ವಿಕತೆಯ ಮನೋಭಾವ ಮೂಡ್ತಾ ಇಲ್ಲ. ಕೆಲವರಲ್ಲಿ ಮೂಡಿದಂತೆ ವೇಷಧಾರಿಗಳಾಗಿರ್ತಾರೆ, ಆದರೆ ಅದರಲ್ಲಿ ಅಷ್ಟೊಂದು ಸಾತ್ವಿಕತೆ ಇರುವುದಿಲ್ಲ. ಮತ್ತು ಬದಲಾವಣೆಯನ್ನು ಮಾಡ್ಕೋತಾ ಇದ್ದೀವಿ, ಮತ್ತು ಕಾಲ ಬದಲಾಗಿದೆ, ನಾವು ಬದಲಾಗಬೇಕು ಅಂತ. ಹೇಗೆ ಬದಲಾಗಿದೆ, ಸೂರ್ಯ ಎಷ್ಟು ಅಳತೆ ಇದ್ದ ಅದಕ್ಕಿಂತ ದೊಡ್ಡ ಅಳತೆ ಆಗಿದೆಯಾ?
ಇಲ್ಲ ತಾಪಮಾನ ಜಾಸ್ತಿ ಆಯಿತು ಮಳೆ ಹುಯ್ಯುವುದು ಕಡಿಮೆ ಆಯಿತು ಯಾಕೆಂದರೆ ನಮ್ಮ ಜನರು ಧರ್ಮವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ನಾವೇನು ಮಾಡ್ತೀವಿ ತಪ್ಪು ಮಾಡುವುದು ಬಾಳೆಹಣ್ಣನ್ನು ತಿನ್ನೋದು ಅಲ್ಲೇ ಅಲ್ಲೇ ಬಿಡೋದು ಆ ಬಿಟ್ಟ ಮೇಲೆ ಬೇರೆಯವರು ನಮ್ಮ ಆ ಸಿಪ್ಪೆ ನಾವು ಬಿಸಾಕಿರ್ತೇವಲ್ಲ ಅದನ್ನು ತುಳಿದು ಕೆಳಗಡೆ ಬಿದ್ದಾಗ ವಿಕೃತ ಸುಖವನ್ನು ಅನುಭವಿಸುವುದು ನಾನೊಂದು ದಿವಸ ಬಿದ್ದೇ ಬಿಡ್ತೀನಿ ಆ ಬಾಳೆಹಣ್ಣು ಸಿಪ್ಪೆ ಹಾಕಿದ್ದಾರೆ ಬೇರೆಯವರು ನೋಡದೆ ಬಿಡ್ತೀನಿ ಅನ್ನೋ ಕಾಮನ್ ಸೆನ್ಸ್ ನಮಗಿದ್ದಾಗ ಅಂದರೆ ನಡೆಯೋ ಕಾಲು ಎಡವುತ್ತೆ ಹಾಗಿದ್ದಾಗ ನಾವೇನು ಮಾಡಬೇಕು ಅಂದರೆ ಕುಳಿತಿರೋ ಕಾಲು ಕೂಡ ಒಂದೊಂದ್ಸರಿ ಎಡವುತ್ತೆ ಅಂತಲ್ಲ ಮನಸ್ಸು ಕೆಡತ್ತೆ ನಾವು ಕಸದ ತೊಟ್ಟಿ ಮಾಡ್ಕೊಂಡಿದ್ದನ್ನೆಲ್ಲ ಹಾಗಾಗಿ ಈ ಡಸ್ಟ್ಬಿನ್ನನ್ನು ಸ್ವಲ್ಪ ಸರಿಸಬೇಕಾಗ್ತದೆ ನಿಸರ್ಗವನ್ನು ನಾವು ಸೀದಾ ಸಾದ ಅದರ ಹತ್ರ ಹೋಗಬೇಕಾಗತ್ತೆ ಹಿಂದೆ ನಾವು ಹೇಗಿದ್ವಿ ನಮ್ಮ ನಿಸರ್ಗವನ್ನು ಹೇಗೆ ಉಪಯೋಗಿಸ್ಕೋತಾ ಇದ್ವಿ ಆ ನಿಟ್ಟಿನಲ್ಲಿ ಹೋದಾಗ ನಿಜವಾಗಿಯೂ ಆರೋಗ್ಯ ಆನಂದ ನೆಮ್ಮದಿ ಎಲ್ಲ ಸಿಗುತ್ತಮ್ಮ ಗುರುಜಿ ಇಷ್ಟೆಲ್ಲ ಹೇಳಿದ್ರಿ ಆದರೆ ದೈನಂದಿನ ಬದುಕಿನಲ್ಲಿ ಒಂದು ರೀತಿ ಹಿಂದಿನ ಕಾಲಕ್ಕೂ ಮತ್ತು ಇವಾಗಿರ್ತಕ್ಕಂತಹ ಕಾಲಕ್ಕೂ ಜೀವನ ಶೈಲಿ ತುಂಬಾ ಬದಲಾಗಿದೆ ಆಹಾರಗಳಲ್ಲೂ ಕೂಡ ತುಂಬ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ನಾವು ಈಗಾಗಲೇ ಈ ಒಂದು ಹಿಂದಿನ ಜೀವನ ಶೈಲಿ ಮತ್ತು ಈಗಿನ ಜೀವನ ಶೈಲಿಯಲ್ಲಿ ನಮ್ಮ ಪೂರ್ವಜರು ಅವರೊಂದು ಆಹಾರ ಪದ್ಧತಿ ಕೂಡ ತುಂಬ ಚೆನ್ನಾಗಿತ್ತು ಅವರು ತುಂಬ ಆರೋಗ್ಯವಾಗಿದ್ದರು ತುಂಬ ಸಂತೋಷದ ಜೀವನವನ್ನು ಅವರು ನಡೆಸ್ತಾ ಇದ್ದರು ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಯಾರೂ ಕೂಡ ಅಷ್ಟು ಸುಖದ ಜೀವನವನ್ನು ನಡೆಸ್ತಾ ಇಲ್ಲ ಯಾರಿಗೂ ಕೂಡ ಆರೋಗ್ಯ ಚೆನ್ನಾಗಿದೆ ಅಂತಕ್ಕಂಥದ್ದು ಇಲ್ಲ ನಮ್ಮ ಹಿರಿಯರು ಪೂರ್ವಜರಿಗೆ ಆರೋಗ್ಯ ಅಂತಕ್ಕಂಥದ್ದು ಅಷ್ಟೇ ಅಚ್ಚುಕಟ್ಟಾಗಿತ್ತು ಅನಾರೋಗ್ಯ ಅಂತಕ್ಕಂಥದ್ದು ಮರೀಚಿಕೆ ಆಗಿತ್ತು ಆದರೆ ಇವತ್ತು ಆರೋಗ್ಯ ಅಂತಕ್ಕಂಥದ್ದೇ ಮರೀಚಿಕೆಯಾಗಿ ಅನಾರೋಗ್ಯವೇ ತುಂಬಿಕೊಂಡಿದೆ ಯಾರೇ ನೋಡಿದ್ರು ನನಗೆ ಆ ಕಾಯಿಲೆ ಇದೆ ಬಿ ಪಿ ಇದೆ ಶುಗರ್ ಇದೆ ನನಗೆ ಆ ರೀತಿ ಇದೆ ಅಂತ ಎಲ್ಲವನ್ನು ಹೇಳ್ತಾನೆ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಸ್ತುತ ಇವಾಗ ನಾವೇನು ಜೀವನ ನಡೆಸ್ತಾ ಇದ್ದೀವಿ ಇದರಲ್ಲಿ ಆರೋಗ್ಯ ಅಂತಕ್ಕಂಥದ್ದನ್ನು ನಾವು ಕಮ್ಮಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಈಗಿನ ಜೀವನ ಶೈಲಿಗೆ ಆರೋಗ್ಯ ಎಷ್ಟು ಮುಖ್ಯವಾಗಿದೆ ಯಾವ ರೀತಿ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಗುರುಜಿ ನಮ್ಮ ಮಂಡ್ಯ ಜಿಲ್ಲೆಗೆ ಅಥವಾ ಅಕ್ಕಪಕ್ಕ ನಮ್ಮನ್ನು ಆಶ್ರಯಿಸಿರುವಂಥ ಅಂದರೆ ಪಕ್ಕದ ಜಿಲ್ಲೆಗಳಿಗೂ ನೋಡಿದಾಗ ವಿಶ್ವೇಶ್ವರಯ್ಯನವರು ಮಂಡ್ಯ ಜಿಲ್ಲೆಗೆ ಬಂದ ನಂತರದಲ್ಲಿ ಅವರು ಹೇಳಿದ ಮಾತೇನೆಂದರೆ ಮಂಡ್ಯ ಜಿಲ್ಲೆಯ ಈ ಕಾವೇರಿ ತೀರ ಏನಿದೆ ಈ ಜಾಗದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಬೆಳ್ಳಿಯ ತಟ್ಟೆಯಲ್ಲಿ ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡಬಹುದು ಅಂತ ಹೇಳ್ತಾರೆ ಹಾಗೇ ಇತ್ತು ದೊಡ್ಡ ದೊಡ್ಡ ತೊಟ್ಟಿ ಮನೆಗಳು 16 ಕಂಬದ ಅಟ್ಟಿ 18 ಕಂಬದ ಅಟ್ಟಿ 24 ಕಂಬದ ತೊಟ್ಟಿ ಮನೆಗಳನ್ನು ಕಟ್ಟಿದ್ದು ಈಗ ಸುಣ್ಣ ಹೊಡೆಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಕಾರಣ ಏನು ಗೊತ್ತಾ ಅವತ್ತು ಏನು ಕಬ್ಬು ಆಗ್ಬೋದು ಭತ್ತ ಆಗ್ಬೋದು ಎಳ್ಳಾಗ್ಬೋದು ಕಡಲೆಕಾಯಿ ಆಗ್ಬೋದು ಏನೇನು ಬೇಕು ದುಡಿಮೆ ಮಾಡಿ ಆ ದುಡಿಮೆಯಿಂದ ಬಂದಂಥದ್ದನ್ನು ಕಬ್ಬಿಣದ ಪೆಟ್ಟಿಗಳನ್ನು ಖರೀದಿಸಿ ಕಾಸಿನ ಸರಗಳನ್ನು ಹಾಕಿಕೊಂಡು ಹೆಣ್ಮಕ್ಳ ಮೈಯಲ್ಲಿ ಕೆಜಿಗಟ್ಟಲೆ ಬಂಗಾರ ಮತ್ತು ಮನೆಯಲ್ಲಿ ಹಬ್ಬ ಹರಿದಿನಗಳಂದಾಗ ನೂರಾರು ಜನಗಳನ್ನು ಕರೆದು ಊಟ ಹಾಕುವ ಪದ್ಧತಿ ಜೊತೆಗೆ ದುಡಿಮೆಯನ್ನು ಯಾರೂ ಮರ್ತಿರಲಿಲ್ಲ ದುಡಿಮೆ ಜೊತೆಗೆ ಬಂದಂಥ ನಂಟರಿಷ್ಟರಿಗೆ ಬ್ಯಾಗ್ಗಳು ತುಂಬ ಚೀಲಗಳಲ್ಲಿ ಕಡಲೆಕಾಯಿ ಆಗ್ಬೋದು ಅಥವಾ ಭತ್ತ ರಾಗಿ ಆಗ್ಬೋದು ಮತ್ತು ದವಸ ಧಾನ್ಯಗಳು ತುಂಬಿ ಕಳಿಸ್ತಾ ಇದ್ರು ಎಲ್ಲರ ಕಡೆ ದಾನ ಧರ್ಮ ಇತ್ತು ರೈತ ಯಾವಾಗ ಮೋಸ ಮಾಡಲಿಕ್ಕೆ ಶುರು ಮಾಡ್ತಾರೋ ಈ ಜಗತ್ತು ಉಳಿಯಲ್ಲ ಇನ್ನು ರಾಜಕಾರಣಿಗಳ ರಾಜಕಾರಣಿಗಳು ಕಬಳಿಸಿದಂಥ ಹಣ ಒಂದು ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ಎರಡು ಸಾರಿ ಸೋತರೆ ಮುಗಿದೋಗುತ್ತೆ ರೈತ ಏನು ಈಗ ಹಿಂದಿನ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಎಡ್ಡನ ಆರಂಭಕ್ಕೆ ಗೊಬ್ಬರವೇ ಭೂಷಣ ಅಂತ ಸಗಣಿ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಿ ಬೆಳೀತಕ್ಕಂಥ ದವಸ ಧಾನ್ಯಗಳಲ್ಲಿ ಯಾವುದೇ ಥರದ ಕೀಟನಾಶಕ ಔಷಧಿಗಳನ್ನು ಈಗ ಕಳೆ ಕೀಳಲಿಕ್ಕೆ ಯಾರೂ ಕೂಡ ಹೋಗಲ್ಲ ಕಳೆ ಔಷಧಿಗಳನ್ನು ಹಾಕುವಂಥದ್ದು ಆಗೇನಾಗ್ತದೆ ಮಣ್ಣಿನ ಫಲವತ್ತತೆ ಕಳ್ಕೋತಾ ಇದೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನೋಡಿದಾಗ ಅಕ್ಕಪಕ್ಕ ಜಿಲ್ಲೆಗಳನ್ನು ನೋಡಿದಾಗ ಸಾವಯವ ಕೃಷಿಯನ್ನು ಬೆರಳೆಣಿಕೆಯಷ್ಟು ಮಾತ್ರ ಅಳವಡಿಸ್ಕೊಂಡಿರುವಂಥದ್ದು ಸ್ವತಃ ಅವ್ರ ಮನೆಗಾದರೂ ಅವರು ಒಳ್ಳೆಯ ಆಹಾರವನ್ನು ಹಳ್ಳಿಯಿಂದ ತರಕಾರಿಗಳನ್ನು ಸೊಪ್ಪನ್ನು ಖರೀದಿ ಮಾಡಲಿಕ್ಕೆ ಪಟ್ಟಣಕ್ಕೆ ಬರ್ತಾರೆ ಅಂದಾಗ ನಮ್ಮ ಆರೋಗ್ಯ ಹೇಗೆ ತಾನೇ ಸುಧಾರಿಸುತ್ತೆ ಜೊತೆಗೆ ನಮ್ಮ ಆರೋಗ್ಯ ಸರಿಯಾಗಬೇಕು ಅಂದರೆ ಮೂಲ ನಾವು ಹಿಂದೆ ಮಣ್ಣನ್ನು ಹೇಗೆ ಗೌರವಿಸ್ತಾ ಇದ್ವಿ ಹೇಗೆ ಉಳುಮೆ ಮಾಡ್ತಾ ಇದ್ವಿ ಹೇಗೆ ಗೊಬ್ಬರಗಳನ್ನು ಬಳಸ್ತಾ ಇದ್ವಿ ಈ ರೀತಿ ಬಳಸ್ಕೊಂಡು ಆಹಾರದಲ್ಲೇ ಆರೋಗ್ಯ
ನಮ್ಮ ಕೈಯಲ್ಲೇ ಇದೆ ಆರೋಗ್ಯ ನಾವೇನ್ ಮಾಡಿದೀವಿ ಈಗ ಡಾಕ್ಟರ್ ಕೈಗೆ ಕೊಟ್ಬಿಟ್ಟಿದ್ದೇವೆ ಈಗ ಒಂದು ಕರೆ ಬರ್ತಾ ಇದೆ ಅದನ್ನ ಸ್ವೀಕರಿಸೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಾನು ಅರವಿಂದ್ ಅಂತ ಹೇಳಿ ಅರವಿಂದ್ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ अरविंद आरोग्य समस्या गुरुजी जी समस्या परिहार गुरुजी अरविंद अरविंद दैहिकवादंत मानसिकवादंत समस्या नेर निसंकोचवा प्रश्न के बन्नूर अक्कपक्का हल्ली बन्नूर बन्नूर मैसूर कड़े बन्नूर बिट अर्ध किलोमीटर गद्दे बैलू सिक्काबट्टे सिगुत्ते नदी पक्कदल्लि अल्लि वंदेलग सोप्पु भृंगराज सोप्पु एरडु सिगुत्ते तर्सिकोळ्ळि होगि गाडि वेहिकल यावदादरू तेगेदुकोंडु होगिबिट्टु अथवा नडेकोंडु होद्रू वाकिंग माडिदंगे आगुत्ते अल्लि आ भृंगराज मत्ते ब्राह्मि वंदेलग सरस्वती गिड सिगुत्ते इदन्न तंदु ಚೆನ್ನಾಗಿ ಅರ್ಧಕೊಳ್ಳಿ ಅರ್ಧಕೊಂಡ್ರೆ ಒಂದ ರೀತಿ ಈ ಡೈ ಇದೆಯಲ್ಲ ನೋಡಿ ನಾವು ಏರ್ ಡೈ ಹಾಕೋತೀವಲ್ಲ ತಲೆಗೆ ಆ ರೀತಿ ಡೈ ತರ ಶುದ್ಧವಾದಂತ ಆ ರಾಸಾಯನಿಕ ಮುಕ್ತವಾದಂತ ಹಾಗೆ ನೈಸರ್ಗಿಕವಾದಂತ ಒಂದು ರಸ ಬರುತ್ತೆ ಆ ರಸವನ್ನ ತೆಗೆದುಕೊಂಡು ತಲೆ ಕೂದಲಿಗೆ ಹಚ್ಚಿ ಅರ್ಧ ತಾಸಿನ ನಂತರ ತೊಳೆಯುವಷ್ಟರಲ್ಲಿ ಕೂದಲಿನ ಸಮಸ್ಯೆ ದೂರವಾಗುತ್ತದೆ ಜೊತೆಗೆ ನಿಮ್ಮ ಕೂದಲುದ್ರದ ಸಮಸ್ಯೆ ದೂರವಾಗುವುದರ ಜೊತೆಗೆ ಮತ್ತೆ ಇನ್ನೊಂದು ಸಮಸ್ಯೆ ದೂರ ಆಗುತ್ತದರಿಂದ ಕೂದಲು ಉದುರದ ನಿಲ್ಲುತ್ತೆ ಡ್ಯಾಂಡ್ರಫ್ ದೂರ ಆಗುತ್ತೆ ಕೂದಲು ಸಂಪಾಗಿ ಬೆಳೆಯುತ್ತೆ ಜೊತೆಗೆ ಪ್ರಮುಖವಾಗಿ 40 ವರ್ಷದ ಒಳಗಡೆ ಇರತಕ್ಕಂತ ಬಾಲನರೆ ವೈಟೇರ್ ಬರುವುದು ಬಿಳಿ ಕೂದಲು ಬರುವುದು ತಡೆಗಟ್ಟುತ್ತೆ ಈ ಗಿಡವನ್ನ ಮೊದಲು ಗುರುತಿಸಿಕೊಳ್ಳಿ ಒಳ್ಳೆದಾಗಲಿ ತಮಗೆ ಕರೆ ಮಾಡಿದ್ದಕ್ಕೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ವಾಹಿನಿಗೆ ಕರೆ ಮಾಡಿ ಗುರುಜಿ ಜೊತೆ ಮಾತಾಡಿ ಗುರುಜಿ ಈಗ ನಾವು ಮಾತಾಡ್ತಾ ಇದ್ವಿ ಆಹಾರ ಪದ್ಧತಿ ಬಗ್ಗೆ ಅದನ್ನ ಮುಂದುವರಿಸೋಣ ಒಂದು ವಿಷಯ ನಾವು ಗಮನಿಸಿಕೊಳ್ಳಬೇಕಾದದ್ದು ನಮ್ಮ ಮಂಡ್ಯ ಜಿಲ್ಲೆ ನಾನು ನೋಡಿದ ಮಟ್ಟಿಗೆ ನಾನು ಎಲ್ಲ ಹಳ್ಳಿಗಳನ್ನು ಸುತ್ತಿದ್ದೇನೆ ಎಲ್ಲ ಹಳ್ಳಿಗಳನ್ನು ನೋಡಿದ್ದೀನಿ ಹಾಲಿನ ಮನೆ ಅಂದ್ರೆ ಏನು ಹಾಲಿನ ಮನೆ ಆಲೆ ಮನೆ ಇವತ್ತು ಆಳಿನ ಮನೆ ಆಳು ಮನೆ ಆಗಿದೆ ಕಾರಣ ಏನಂದ್ರೆ ಒಬ್ಬ ಆಲೆ ಮನೆ ಕಟ್ಟಿದಂತ ರೈತ ತಾನು ಆಳಿನಂತೆ ದುಡಿದು ಅರಸನಾಗಿ ಮೆರೆದು ಮತ್ತೆ ಮಕ್ಕಳಿಗೆ ಮದುವೆ ಮಾಡಿ ಕಬ್ಬಿಣದ ಪೆಟ್ಟಿಗೆನಲ್ಲಿ ಕಾಸಿನ ಸರಗಳು ಒಡಬೆ ಯಾರಾದರೂ ಮದುವೆ ಮಾಡ್ತಾರೆ ಅಂದ್ರೆ ಆ ಗೌಡರ ಮನೆಗೆ ಹೋಗ್ರೆ ದುಡ್ಡು ಕೊಡ್ತಾರೆ ಅಂತ 1 ರೂಪಾಯಿ ಬಡ್ಡಿ ಕೆಲವರಿಗೆ ಬಡ್ಡಿ ಇಲ್ಲದೆ ದುಡ್ಡು ಕೊಟ್ಟು ಮದುವೆ ಮಾಡಿಸಿ ಕಲ್ಯಾಣ ಮಾಡ್ತಾ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇವಾಗ ಏನಾಗಿದೆ ಗೊತ್ತಾ ಈಸ್ಕೊಂಡದನ್ನ ಕೊಟ್ಟು ಆ ಖರೀದಿ ಮಾಡಿ ಏನಾದರೂ ಅಕಸ್ಮಾತ್ ದಾಖಲೆ ಇತ್ತಿದ್ರು ಕೂಡ ಕೊಟ್ಟ ದುಡ್ಡಿಗೆ ಸಾಕ್ಷಿನೂ ಇಲ್ಲ ಆಧಾರನೂ ಇಲ್ಲ ಮೂರ್ ನಾಮ ಉಂಡೆ ನಾಮ ಆಗ್ತಾರೆ ಮಳೆ ಹೇಗಾಗುತ್ತೆ ಬೆಳೆ ಹೇಗೆ ಬರುತ್ತೆ ನೆಮ್ಮದಿ ಹೇಗೆ ಸಿಗುತ್ತೆ ಅಂತ ಮಾಡಿದ ಕರ್ಮಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ನೀ ಬಿತ್ತದ್ದನ್ನ ಬೆಳಕೊಳ್ಳಬೇಕು ಅದಕ್ಕೆ ಒಳ್ಳೆದ ಮಾಡ್ರಿ ದಾನವನ್ನ ಮಾಡಬೇಕು ದಾನವು ತಾನಾಗಿ ಬರುತ್ತದೆ ದಾನವನ್ನ ಇಲ್ಲ ಅನ್ನಬಾರದು ಕೊಡೋದಿಲ್ಲ ಅನ್ನಬೇಕು ಹೌದು ಗುರುಜಿ ಯಾಕಂದ್ರೆ ಇವಾಗಿನ ಒಂದು ಇದರಲ್ಲಿ ಹಣವನ್ನ ಗಳಿಸ್ತಾ ಇದ್ದಾರೆ ಹೊರತು ಯಾರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ ಅಂತ ಇಲ್ವೇ ಇಲ್ಲ ಇದಕ್ಕೆ ಪೂರಕವಾಗಿ ಹೇಳಬೇಕಂತಂದ್ರೆ ನಿಮ್ಮ ಬಳಿ ಮೇರು ಚಿತ್ರ ನಟನಟಿಯರು ಕೂಡ ನಿಮ್ಮಲ್ಲಿ ಬಂದು ಪರಿಹಾರವನ್ನ ಕಂಡುಕೊಂಡು ಹೋಗ್ತಾರೆ ಜೊತೆಗೆ ವೈದ್ಯರು ಕೂಡ ಬರ್ತಾರೆ ನಿಮ್ಮ ಬಳಿ ಕಾರಣ ಏನಂದ್ರೆ ವೈದ್ಯರಾಗಬಹುದು ಅಥವಾ ನಮ್ಮ ಏನು ಚಿತ್ರ ನಟ ನಟಿಯರಾಗಬಹುದು 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಮಾರದ್ವಜ 21 ಲಕ್ಷ ಜಲಜ 21 ಲಕ್ಷ ಅಂತ ಕೇಳಿದಿರಾ ಇದು ಏನಂತ ಇಲ್ಲ ಅಲ್ಲ ಬಹುತೇಕ ಜನರಿಗೆ ಇದೇನಪ್ಪ ಅಂಡ ಪಿಂಡ ಬ್ರಹ್ಮಾಂಡ ಕಟಕಟ ಹೀಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಕೆಲವರಿಗೆ ಅರ್ಥ ಆಗುವುದಿಲ್ಲ ಇದು
84 ಲಕ್ಷ ಜೀವರಾಶಿಗಳಲ್ಲಿ ನಾಲ್ಕು ಭಾಗ ಮಾಡಿದಾಗ ಹೊಟ್ಟೆಯಿಂದನೇ ಮರಿಯನ್ನು ಆಗ್ತಕ್ಕಂಥವು 21 ಲಕ್ಷ, ಅದು ಮನುಷ್ಯನನ್ನು ಸೇರಿ. ಹೊಟ್ಟೆಯಿಂದ ಮೊಟ್ಟೆಯನ್ನು ಇಡ್ತಕ್ಕಂಥದ್ದು ಅಂಡಜ ಅಂದರೆ ಮೊಟ್ಟೆಯನ್ನು ಇಡ್ತಕ್ಕಂಥದ್ದು 21 ಲಕ್ಷ. ಜಲಜ ಅಂದರೆ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಸಾಯ್ತಕ್ಕಂಥದ್ದು 21 ಲಕ್ಷ. ಮಾರದ್ವಜ ಅಂದರೆ ಸಸ್ಯ ವನಸ್ಪತಿಗಳು ಗಿಡಗಳು, ನಾವು ಏನು ಹಣ್ಣು ಹಂಪಲುಗಳು ತರಕಾರಿಗಳು ತಿಂತಾ ಇದ್ದೀವಲ್ಲ, ಇದನ್ನೆಲ್ಲ ಸೇರಿದ್ದು 21 ಲಕ್ಷ. ಇದನ್ನೆಲ್ಲ ಸೇರಿದರೆ 84 ಲಕ್ಷ ಜೀವರಾಶಿಗಳಲ್ಲಿ ಕೂಡಿ ಇಡುವಂಥ ಗಳಿಸುವಂಥ ವ್ಯಾಮೋಹ ಇರತಕ್ಕಂಥ ಅತಿ ಹೆಚ್ಚು ತನ್ನದಲ್ಲದನ್ನು ಶೇಖರಣೆ ಮಾಡಿ ಇಡುವಂಥ ದುರಾಸೆ ಇರತಕ್ಕಂಥದ್ದು ಇನ್ನೊಂದು. ಮನುಷ್ಯನಿಗೆ ಎಷ್ಟು ಇಡಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ನೀ ಕೆಟ್ಟನೇನು ಬೇಡ. ಕೊಟ್ಟವರು ಸತ್ ಮೇಲೂ ಕೂಡ ಚಿರಂಜೀವಿಯಾಗಿ ಇರಬಲ್ಲರು, ಅಂದರೆ ಚಿತ್ರಪಟದಲ್ಲಿ ಅಥವಾ ಒಂದು ಸ್ಟ್ಯಾಚ್ಯೂ ಆಗಿ ಅಥವಾ ಸ್ಥಿರಸ್ಥಾಯವಾಗಿ ಪೂಜ್ಯನ ಸ್ಥಾನಕ್ಕೆ ಹೊರಟೋಗ್ತಾರೆ ಅವರು. ಕೊಡದೇನೆ ಅದಕ್ಕೆ ಹೇಳ್ತಾ ಇರ್ತೀವಿ ಎಲ್ಲ ಕಡೆ ನಾವು, ದಾನಿಗೆ ದರಿದ್ರ ಬರಬಾರದು, ಜಿಪ್ಪಣನ ಕೈಗೆ ಅಧಿಕಾರ ಸಿಗಬಾರದು. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ದಾನಕ್ಕೆ ದರಿದ್ರ ಆವರಿಸ್ಬಿಟ್ಟಿದೆ. ದಾನಿಗಳಿಗೆ ಸಮಸ್ಯೆ ಯಾವ ರೀತಿ ದಾನ ಅಂದರೆ ಇವು ಈ ದಾನ ಮಾಡಿದ್ರೆ ನನಗೇನು ಲಾಭ ಸಿಗುತ್ತೋ ಅನ್ನೋದಿಲ್ಲಿ ಹೊಟ್ಟೆ ಕಿಚ್ಚಿಗೆ ದಾನ ಮಾಡ್ತಕ್ಕಂಥದ್ದು. ಈ ಕೈಗೆ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಬಾರ್ದು ಅಂತಿದೆ. ಹಾಗಾಗಿ ಧರ್ಮವನ್ನು ಮತ್ತು ನಾವು ಧರ್ಮಾತೀತವಾಗಿ ಧರ್ಮಕ್ಕೆ ಅಧೀನರಾಗಿ ನ್ಯಾಯಕ್ಕೆ ಅಧೀನರಾಗಿ ನಡೆದುಕೊಂಡಾಗ ಮತ್ತೆ ನಿಸರ್ಗವನ್ನು ಪ್ರೀತಿಸಿದಾಗ ಈ ಹಾಳು ಮನೆ ಏನಿತ್ತು ಅದು ಮತ್ತೆ ಹಾಳು ಮನೆ ಆಗಿದೆಯಲ್ಲ ಅದನ್ನು ಪುನರುದ್ಧಾರ ಮಾಡಬಹುದು. ಅದಕ್ಕೆ ಈಗೇನಾಗ್ತದೆ ಗೊತ್ತಾ, ರೈತರ ಮಕ್ಕಳು ಓನರ್ ಅಂದರೆ ಆಲೆ ಮನೆ ಕಟ್ಟಿದಂಥ ವ್ಯಕ್ತಿ ತಾನೇ ಹಾಳಾಗಿ ದುಡಿತಾ ಇದ್ರು, ಈಗ ಡೀಸೆಲ್ ತರಲಿಕ್ಕೆ ಸ್ಕೂಟರ್ ತಗೋ ಬರ್ತಾರೆ, ಅವಾಗ ಸೈಕಲ್ ತಗೊಂಡು ಡೀಸೆಲ್ ತೆಗೆದುಕೊಂಡು ಹೋಗ್ತಾ ಇದ್ರು, ಇವಾಗ ಏನ್ ಮಾಡ್ತಾರೆ ಸ್ಕೂಟರ್ ತಗೋ ಬರ್ತಾರೆ, ಜೊತೆಲೊಬ್ಬನ ಕ್ಯಾನೆಡ್ಕೋ ಕರ್ಕೊ ಬರ್ತಾರೆ, ಇಲ್ಲಿ ಒಂದು ಎರಡು ಗೋಬಿ ಮಂಚೂರಿ ಅಥವಾ ತಲೆ ಮಾಂಸ ಬೋಟಿ ಗೊಜ್ಜು ತಿನ್ಕೊಂಡು ಒಂದು ಪೆಗ್ಗು ಒಂದು ಲೆಗ್ಗು ತಿನ್ಕೊಂಡು ಹಾಗೇನೆ ಹೋದಾಗ 500 ರೂಪಾಯಿ ಇವನೇ ಖರ್ಚು ಮಾಡಿದರೆ ಒಂದು ಟನ್ ಕಬ್ಬಾರ್ದ್ರೆ 500 ರೂಪಾಯಿ ಲಾಭ ಬರುವಂಥದ್ದು. ಅಂದಾಗ 500 ರೂಪಾಯಿ ಮಂಡ್ಯಕ್ಕೆ ಬಂದು ತೀರಿಸಿದನಲ್ಲ ಆಲೆ ಮನೆ ಕರೆಯುತ್ತಾ, ಸಾಧ್ಯನೇ ಇಲ್ಲ. ಆಲ ಮನೆ ಉದ್ಧಾರ ಆಗಬೇಕು ಅಂದರೆ ಮೊದಲು ಕೆಲಸಗಾರ ನಂತ ದುಡಿಯಬೇಕು. ಸಂಜೆ ಆದಮೇಲೆ ಕುಟುಂಬ ಸಮೇತರಾಗಿ ಎಲ್ಲರೂ ಕೂತು ತಿನ್ನುವ ಮನೋಭಾವ, ಒಬ್ಬನೇ ತಿನ್ಕೊ ಬಂದ್ರಲ್ಲ ಒಬ್ಬನೇ ಹಾಳು ಮಾಡ್ತಾ ಇರೋದು, ಒಬ್ಬನಿಂದನೇ ಹಾಳಾಗುವುದು, ಒಬ್ಬನಿಂದನೇ ಉದ್ಧಾರಕವಾಗಬೇಕಾದ್ರೆ ನಾವು ಒಬ್ಬರ ಪ್ರಯತ್ನದಿಂದ ಒಬ್ಬರ ಪರಿಶ್ರಮದಿಂದ ಇಡೀ ಸಮಾಜ ಅಂದರೆ ನೋಡ್ತಾ ಬನ್ನಿ, ಬೇಕಂದರೆ ಇಡೀ ಜಗತ್ತಿನಲ್ಲಿ ಭಾರತ ದೇಶವನ್ನು ಅಥವಾ ಕರ್ನಾಟಕವನ್ನು ತೆಗೆದುಕೊಳ್ಳಿ ಅಥವಾ ಮಂಡ್ಯ ಜಿಲ್ಲೆನೇ ತೆಗೆದುಕೊಳ್ಳಿ ಅಥವಾ ಅಕ್ಕಪಕ್ಕ ಜಿಲ್ಲೆ, ಒಂದು ಮನೆಯಲ್ಲಿ ಒಬ್ಬರು ದುಡಿತಾ ಇರೋದ್ರೆ 10 ಜನ ತಿಂತಾ ಇರ್ತಾರೆ. ಜೊತೆಗೆ ಅವರು ಸ್ವಲ್ಪ ಅಲ್ಪ ಸ್ವಲ್ಪ ದುಡಿದ್ರೆ ಆದರೆ ಇನ್ನಷ್ಟು ವೃದ್ಧಿ ಆಗ್ಬೋದು. ಜೊತೆಗೆ ಈ ಭಾರತದನ್ನ ಮಂಡ್ಯ ಜಿಲ್ಲೆ ತೆಗೆದುಕೊಂಡ್ರು ಇಡೀ ದೇಶದಲ್ಲಿ 100 ಅಂದರೆ ಎಷ್ಟು ಸಂಖ್ಯೆ 100 ಸಂಖ್ಯೆ ಇದ್ದಾಗ 10 ಸಂಖ್ಯೆ ಮಾತ್ರ ದುಡಿತಾ ಇರ್ತಕ್ಕಂಥದ್ದು, ಇನ್ನು 90 ಸಂಖ್ಯೆ ಶೇಕಡ ಕುಳಿತುಕೊಂಡು ತಿಂತಾರೆ. ಅದರಿಂದ ವೈಭವ ನಷ್ಟ ಆಗ್ತದೆ, ರೋಗವೂ ಬರುತ್ತೆ, ರೋಗ ಬರಲಿಕ್ಕೆ ಹಲವಾರು ಕಾರಣಗಳು ಕುಳಿತು ಹಾಗೆ ರಷ್ಟು ವೇಸ್ಟು ಅಂತ. ಆಹಾರ ಮತ್ತು ವಿಹಾರಗಳಲ್ಲಿ ಏನು ಸಂಕುಚಿತವಾಗಿದೆ ಮತ್ತು ಯಾವುದು ಕಲುಷಿತವಾಗಿದೆ? ಕಲುಷಿತ ಅದಾಗಿದ್ದು ಅದು ಆಗೋದಿಲ್ಲ, ಯಾಕಂದ್ರೆ ನಾವು ಇಂದಿನ ಒಂದು ಪ್ರಸ್ತುತ ಈ ಜೀವನ ಶೈಲಿಯಲ್ಲಿ ನಾವು ತಿಂತಾ ಇರ್ತಕ್ಕಂಥದ್ದೇ ಆಲ್ಮೋಸ್ಟ್ ಎಲ್ಲ ಕಲುಷಿತವಾದಂಥ ಆಹಾರವೇ. ನಮ್ಮಲ್ಲಿ ಯಾವುದು ಉಚಿತವಾಗಿದೆ ಯಾವುದು ಅನುಚಿತವಾಗಿದೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಬರ್ತಾನೇ ಇಲ್ಲ, ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಲ್ಲ, ಬಲ್ಲವರಿದ್ದು ಫಲವಿಲ್ಲ, ಯೋಗ ಮತ್ತು ಆರೋಗ್ಯ ಎಲ್ಲರಿಗೂ ಲಭಿಸುವುದೇ ಇಲ್ಲ. ಹಾಗಿದ್ದಾಗ ಎಲ್ಲರಿಗೂ ಎಲ್ಲ ಗೊತ್ತಿಲ್ಲ, ಎಲ್ಲ ಬಲ್ಲವರು ಯಾರು ಇಲ್ಲವೇ ಇಲ್ಲ, ಎಲ್ಲ ಗೊತ್ತಿರೋದು ಇದ್ದವರು ಫಲವಿಲ್ಲ ಅಂತ. ಹಾಗಾಗಿ ಬಂಧುಗಳೇ ನಾವು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ಕೆಡಿಸಿದ್ದೇವೆ, ಕೆಟ್ಟೋಗಿಲ್ಲ ಅದು, ಕೆಡಿಸಿದ್ದೇವೆ, ಕೆಡಿಸ್ತಾನೆ ಇದ್ದೇವೆ. ಯಾರೋ ಒಬ್ಬರು ಜ್ಯೋತಿಷಿ ಹೇಳಿರ್ತಕ್ಕಂಥ ಮಾತೇನೆಂದರೆ, ನೀವೆಲ್ಲಾದರೂ ಹೋಗ್ತಿರಲ್ಲ, ನಿಮ್ಮ ಪಾಪಕರ್ಮಗಳೆಲ್ಲ ಹೋಗಬೇಕು ಅಂದರೆ ನಿಮ್ಮ ಬಟ್ಟೆಗಳನ್ನು ನದಿಯಲ್ಲಿ ಬಿಟ್ಬಿಡಿ. ಹಾಗೆ ಸ್ನಾನ ಮಾಡ್ತಿರಲ್ಲ, ಹಳೆ ಬಟ್ಟೆ ಹಾಕೊಂಡು ಹೋಗೋದು, ಅದನ್ನು ನದಿನಲ್ಲಿ ಬಿಟ್ಬಿಡಿ. ವೆರಿ ನೈಸ್. ಅಲ್ಲಿಂದ ಪಾಪ ಹೋಗುತ್ತೆ ಅನ್ನೋದಾದರೆ ಬಿಡೋಣ ಅಂತ ಇಟ್ಕೊಳ್ಳೋಣ. ಒಂದು ವೈಜ್ಞಾನಿಕ ಪ್ರಜ್ಞೆಯಿಂದ, ವೈಚಾರಿಕ ಪ್ರಜ್ಞೆಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದನೂ ನೋಡಿದಾಗ
ಆ ಬಟ್ಟೆಯನ್ನು ಕಾವೇರಿ ನದಿಗೆ ಬಿಟ್ಟಾಗ ಅದೆಲ್ಲ ಕೊಳೆಯುತ್ತೆ, ಅದರಲ್ಲಿದ್ದಂಥ ಬಣ್ಣ ಮತ್ತು ಅದರಲ್ಲಿರ್ತಕ್ಕಂಥ ಕೊಳೆ, ಅದರಲ್ಲಿರ್ತಕ್ಕಂಥ ಗಲೀಜು, ಅದು ಗೊಬ್ಬರ ಆಗಿ ಅದೆಲ್ಲ ಬಿಡುಗಡೆ ಮಾಡುತ್ತೆ. ಎಲ್ಲಿಗೆ? ನೀರೊಳಗಡೆಗೆ. ಅದನ್ನು ಅಭಿಷೇಕಕ್ಕೆ ಮತ್ತು ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕ ಮಾಡ್ತೀವಿ ಅಂದಾಗ ಇದಕ್ಕಿಂತಲೂ ಅಪಚಾರ ಇನ್ನೇನಿದೆ? ಮತ್ತೆ ಕೆಡಿಸಿರೋದು ಯಾರು? ಮತ್ತಷ್ಟು ಪಾಪಗಳು ಬರುತ್ತೆ. ನಿನ್ನ ಒಬ್ಬನ ಪಾಪದಿಂದ ನೂರಾರು ಜನರ ಪಾಪಕ್ಕೆ ದಾರಿ ಆಗಬಾರ್ದು. ಸತ್ತರೆ ನಾನೊಬ್ಬನೇ ಸಾಯಬೇಕು, ಅನುಭವಿಸೋದಾದರೆ ನಾನೊಬ್ಬನೇ ಅನುಭವಿಸ್ಬೇಕು, ನಾನು ಮಾಡಿದ ಕರ್ಮಕ್ಕೆ ನಾನೇ ಸಾಕ್ಷಿ ಆಗಬೇಕು ಅಂತ ನಿರ್ಮಲ ಮನಸ್ಸಿನಿಂದ ಯೋಚನೆ ಮಾಡಿದಾಗ ದೇಶ ಉದ್ಧಾರ ಆಗ್ತದೆ, ಜನರು ಉದ್ಧಾರ ಆಗ್ತದೆ, ನಾನು ಕೆಟ್ಟಿದ್ದೀನಿ, ನನ್ನ ಎದುರುಗಡೆ ಇರೋರು ಕೆಡಬೇಕು ಅಂದಾಗ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೆ ನಾವೇ ಬೆಳೆಸಿ, ನಾವೇ ಹಾಳು ಮಾಡಿ ನಾವು ಕೆಡಿಸಿದ್ದೀವಿ, ಕೆಟ್ಟೋಗಿದೆ ಕಾಲ ಅನ್ನೋದು ದಡ್ಡತನ. ಹೌದು ಗುರುಜಿ, ಇಂದು ಮನುಷ್ಯನ ಮನಸ್ಸು ಕೂಡ ಕಲುಷಿತವಾಗ್ತಾ ಇದೆ, ಆಹಾರವೂ ಕೂಡ ಕಲುಷಿತವಾಗಿದೆ, ಜೊತೆಗೆ ನೀರು ಕೂಡ ಕಲುಷಿತ ಆಗ್ತಾ ಇದೆ. ಗುರುಜಿ, ಈ ಒಂದು ಸಮಸ್ಯೆಗೆ ಆಯುರ್ವೇದದಲ್ಲಿ ಯಾವುದಾದ್ರೂ ಒಂದು ಪರಿಹಾರ ಇದೆಯಾ? ನಾವು ವ್ಯವಸಾಯನ ಬಹುತೇಕ ನನ್ನ ಹುಟ್ಟೂರಿನಲ್ಲಿ ವ್ಯವಸಾಯ ಮಾಡಿಕೊಂಡು ಮತ್ತು ವ್ಯಾಪಾರ ವ್ಯವಸಾಯ ಹಾಗೆ ಸಂಘಟನೆ ನಮ್ಮ ಜೊತೆ ಕೋಲಾಟ, ಕಂಸಾಳೆ, ದೊಣ್ಣೆವರ್ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಜನರಿಗೆ ನನ್ನ ಬಗ್ಗೆ ಗೊತ್ತಿದೆ. ಕಲೆ ಒಂದು ರೀತಿ, ಯೋಗ, ಆಯುರ್ವೇದ ಇನ್ನಿತರೆ ಕಲೆಗಳಲ್ಲಿ ಎಲ್ಲದರಲ್ಲೂ ಭಾಗವಹಿಸಿದಾಗ ಜಮೀನುಗಳ ಹತ್ರ ಹೋದರೆ ಆ ಚಾನಲ್ಗಳಲ್ಲಿ ಆ ಬರುವಂಥ ನೀರನ್ನು ಒಂದು ಮಂಡಿ ಕೆಳಗಡೆ ಹುರ್ಕೊಂಡು ಬಾಯಿನಲ್ಲೇ ಕುಡ್ಕೊಂಡು ಬಾಯಿಲಿ ಕುಡಿತಾ ಇದ್ವಿ. ಹಾಗೆಯೇ ಹೀಗೆ ಬಗ್ಸೆಯಲ್ಲಿ ತೆಗೆದುಕೊಂಡು ಕುಡಿಯುವಂಥದ್ದಿತ್ತು. ಈಗೆಲ್ಲ ಇದ್ದು ಎಲ್ಲೂ ಕೆಟ್ಟಿರಲಿಲ್ಲ. ಆದರೆ ಇವಾಗ ನಾವು ಏನೇ ಗಲೀಜನ್ನು ತೆಗೆದುಕೊಂಡೋಗಿ ಎಲ್ಲ ಗಲೀಜನ್ನು ಚಾನಲ್ಗಳಿಗೆ ಆ ಕಾಲುವೆಗಳಿಗೆ ಹಾಕ್ತಾ ಇದ್ದೀವಿ, ಮತ್ತು ದೊಡ್ಡ ದೊಡ್ಡ ನದಿಗಳಿಗೆ ಈ ರೆಸಾರ್ಟ್ಗಳಿದೆಯಲ್ಲ, ರೆಸಾರ್ಟ್ ನೀರುಗಳೆಲ್ಲ ಹೋಗಿ ಕಾಲುವೆ ಸೇರ್ತಾ ಇದೆ, ನದಿಗಳಿಗೆ ಸೇರ್ತಾ ಇದೆ. ಮತ್ತು ಈ ರೀತಿಯಾಗಿ ನಮ್ಮ ಪ್ರಕೃತಿಯನ್ನು ನಾವೇ ಕೆಡಿಸ್ತಾ ಇದ್ದೀವಿ. ಆಧುನೀಕರಣದ ಅಬ್ಬರದಲ್ಲಿ ನಿಸರ್ಗವನ್ನು ಹಾಳು ಮಾಡಿಬಿಟ್ಟು ಮುಂದಿನ ಪೀಳಿಗೆಗೆ ನಾವು ಮಾರಕವಾಗ್ತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡಬೇಕಾಗಿದೆ? ಸಾಧ್ಯವಾದಷ್ಟು ಗಿಡ ಮರಗಳು ನಿಸರ್ಗವನ್ನು ಬೆಳೆಸೋದು ಬೇಕಾಗಿಲ್ಲ. ಬೆಳೆದಿದೆಯಲ್ಲ ಅದನ್ನು ಕಡಿದು ಹಾಳು ಮಾಡದೆ ಹೋದರೆ ನೀರು ಮತ್ತು ಮಣ್ಣಿನ ಗುಣಮಟ್ಟ ಮತ್ತು ನಿಸರ್ಗವೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಗಾಳಿ ಬೆಳಕು ಶುದ್ಧವಾಗಿರುತ್ತೆ, ಮತ್ತು ಯಾವುದೂ ಕೂಡ ಕಲುಷಿತ ಆಗುವುದಿಲ್ಲ. ಮತ್ತು ಆಹಾರ ಚೆನ್ನಾಗಿರಬೇಕು ಅಂದರೆ, ಮನುಷ್ಯನ ನೆಮ್ಮದಿಯಾಗಿರಬೇಕು ಅಂದರೆ ನಾವು ಏನು ರಾಸಾಯನಿಕ ಮುಕ್ತ ಆಹಾರಕ್ಕೆ ನಾವು ಬರಬೇಕಾಗ್ತದೆ. ಹಿರಿಯರು ಮಾಡ್ಕೊ ಬಂದಿದ್ದು ಎಡ್ಡನ ಆರಂಭಕ್ಕೆ ಗೊಬ್ಬರವೇ ಭೂಷಣ ಅಂತ. ಹೌದು ಗುರುಜಿ, ಈಗ ನಿಸರ್ಗ ನಮ್ಮನ್ನ ಯಾವ ರೀತಿ ಪೋಷಣೆ ಮಾಡ್ತಾ ಇದೆ, ಅಂದ್ರೆ ನಮ್ಮ ಮನುಕುಲವನ್ನ ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ನಿಸರ್ಗ? ನಿಸರ್ಗ ಬಹುತೇಕ ಅದು ಪಾಪ ಎಂದೂ ಮಾಡಿಲ್ಲ, ಪಾಪದ ಕೆಲಸಕ್ಕೆ ಹೋಗುವುದಿಲ್ಲ. ಮನುಷ್ಯ ಮಾಡಿದ ಅಂದರೆ ಪ್ರತಿಯೊಂದು ಕಾಲದಲ್ಲೂ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ನೋಡಿದಾಗ ಆ ಯುಗಗಳಲ್ಲಿ ಅಧರ್ಮ ಹೆಚ್ಚಿದಂತೆಲ್ಲ, ಆ ಯುಗಗಳಲ್ಲಿ ಏನು ನಡೆದುಕೊಂಡಂಥ ವಿಕೃತ ಮನಸ್ಸುಗಳು ಮತ್ತು ದ್ವೇಷ, ಹೊಟ್ಟೆಕಿಚ್ಚು ಮಾಡಿ. ಹಲೋ ಹಲೋ, ನಮಸ್ತೆ ಮೇಡಮ್. ಹಾ ಹಲೋ ಮೇಡಮ್, ನಮಸ್ತೆ. ಯಾರಿದು ಮೇಡಮ್? ನನ್ನ ಹೆಸರು ಚೈತ್ರ ಅಂತ. ಚೈತ್ರ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುತ್ಲಿಂದ ಕಾಲ್ ಮಾಡ್ತಿದ್ದೀನಿ ಮೇಡಮ್. ಗುತ್ಲೆಯಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಚೈತ್ರ ಅವರೇ, ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆರೋಗ್ಯದಲ್ಲಿ ನಮ್ಮ ಗುರುಜಿ ಇದಾರೆ, ಅವರೊಟ್ಟಿಗೆ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಳಿ. ಗುರುಜಿ ಚೈತ್ರ ಅವರು ಕಾರ್ಯಕ್ರಮದಲ್ಲಿ ಒಂದು ಇದ್ರಲ್ಲಿ ಇದಾರೆ. ಹೇಳಿಮ್ಮ ಚೈತ್ರ ಅವರೇ, ಏನ್ ಸಮಸ್ಯೆ ಇದೆ ನಿಮಗೆ ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ ಹೇಳಿಮ್ಮ. ಗುರುಗಳೇ, ಇದು ಬಿಲ್ಶಿಪ್ ಸಮಸ್ಯೆಗೆ ಪರಿಹಾರ ಏನಾದ್ರೂ ಇದೆಯಾ? ರಿಪೀಟ್ ಮಾಡಮ್ಮ. ಬಿಳಿಚಿಬ್ಬು ಗೊತ್ತಾಯ್ತು. ಬಿಳಿಚಿಬ್ಬು ಅಂದ್ರೆ ನೀರನ್ನ ಕಡಿಮೆ ಕುಡಿಯೋದ್ರಿಂದ ಬರುತ್ತೆ, ಒಂದ್ ರೀತಿ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೂ ಬರುತ್ತೆ, ಮತ್ತೆ ರಕ್ತ ಕೆಟ್ಟಾಗ್ಲೂ ಕೂಡ ಬರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮನೆಯ ಆಹಾರವನ್ನ ನಮ್ಮ ಮನೆಯಲ್ಲಿ ಜ್ಯೂಸ್ಗಳು, ತಂಪು ಪಾನೀಯಗಳು ಏನ್ ಮಾಡ್ಕೋತಾ ಇದ್ವಿ ಅಂದ್ರೆ ಪಾನಕಗಳು ಇದನ್ನ ಮಾಡ್ತಾ ಇದ್ವಲ್ಲ, ಅದನ್ನ ಬಿಡ್ತಾ ಬಂದ್ವಿ. ಪೆಪ್ಸಿ, ಮೆರಿಂಡಾ, ಥಮ್ಸಪ್, ಕೋಕೋ ಕೋಲಾ ಈ ತರ
ಬಂಗಾರದ ಆ ಪಾನೀಯಗಳನ್ನು ಸೇವಿಸುವಂಥದ್ದು, ಮತ್ತು ಪಾನಿಪುರಿ ಇದೆಯಲ್ಲ ಪಾನಿಪುರಿಗೆ ಆ ರಸಕ್ಕೆ ಒಂದು ಅಜಿನೋಮೋಟೋ ಅಂತ ಹಾಕ್ತಾರೆ, ಇದನ್ನು ಕುಡಿಯೋದ್ರಿಂದನೂ ಬರುತ್ತೆ. ಮತ್ತು ಮದುವೆ ಮನೆಗಳಿಗೆ ಹೋದಾಗ ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನಬಾರ್ದು, ನಮ್ಮ ಶತ್ರುಗಳು ತಿನ್ನಬಾರ್ದು, ಆದರೆ ಐಸ್ ಕ್ರೀಮ್ ತಿನ್ನುವಂಥದ್ದು, ಇದರಿಂದ ಬಹುತೇಕ ಚರ್ಮ ರೋಗಗಳು ಬರುತ್ತೆ, ಅತ್ಯಂತ ರೋಗಗಳು ಬರುತ್ತೆ. ಅದಕ್ಕೆ ಸುಲಭ ಪರಿಹಾರ ಏನು ಗೊತ್ತಾ, ನೀವು ಗಮನದಲ್ಲಿಟ್ಕೊಳ್ಳಿ, ಬಿಳಿ ಚಿಬ್ಬು ಹೋಗ್ಬೇಕು ಅಂದರೆ ಒಂದು ಬುಗಡೆ ಮರ ಅಂತ, ಬುಗಡೆ ಗಿಡ ಅಂತ, ಬುಗುರಿ ಮರ ಬೇರೆ, ಬುಗಡೆ ಎಂಬುವಂಥ ಬುಗುಡಿ ಎಂಬುವಂಥ ಇಲ್ಲಿ ಗುತ್ತಲು ಅರ್ಕೇಶ್ವರನ ದೇವಸ್ಥಾನ ಇದೆಯಲ್ಲ ಆ ಭಾಗದಲ್ಲಿ ಬೇಕಾದಷ್ಟು ಸಿಗುತ್ತೆ. ಬೆಕ್ಕಿನ ಬುಡ್ಡೆ ಗಿಡ ಅಂತ ಒಂದು ರೀತಿ ಶ್ವೇತ ಗುಂಜಿ ಅಂತ ಕರಿತೀವಿ, ಆ ಗಿಡವನ್ನು ತಂದು ಅರೆದ್ಬಿಟ್ಟು ಮೈಗೆ ಹಚ್ಕೊಂಡು ಅರ್ಧ ತಾಸಿನ ನಂತರ ಸ್ನಾನ ಮಾಡುವುದರಿಂದ, ಕಡಲೆ ಇಟ್ಟಾಕೊಂಡು ಸ್ನಾನ ಮಾಡುವುದರಿಂದ ಬಹುತೇಕ ಬಿಳಿ ಚಿಬ್ಬು ವಾಸಿ ಆಗುತ್ತೆ. ಬಿಳಿ ಚಿಬ್ಬಲ್ಲಿ ಎರಡು ಥರ ಇದೆ, ಒಂದು ತೊನ್ನು ಅಂತ ಆಗ್ತದೆ, ಮತ್ತೊಂದು ಬಿಳಿ ಚಿಬ್ಬು ಕತ್ತಿನ ಸುತ್ತಾಗುವಂಥದ್ದು ಅಥವಾ ಬೆನ್ನಿನಲ್ಲಿ ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಒಂದು ಸರಿ ನೋಡಿದಾಗ ನಿಖರವಾಗಿ ಇದೆ ಅಂತ ಹೇಳ್ಬೋದು, ಆದರೆ ನೀವು ಬಿಳಿ ಚಿಬ್ಬು ಅಂತ ಹೇಳಿದಿರಾ, ಅದಕ್ಕೆ ಈ ಔಷಧಿ ಸಾಕಾಗ್ತದಮ್ಮ, ಒಳ್ಳೆದಾಗಲಿ. ಹೇಳಿಮ್ಮ ಹೇಳಿ. ಹೇಳಿ ಚೈತ್ರ ಅವರೇ. ಬೇಸಿಗೆ ಕಾಲದಲ್ಲಿ ದೇಹವನ್ನ ತಂಪಾಗಿಟ್ಟುಕೊಳ್ಳುವುದು ಬಹುತೇಕ ನೀರನ್ನ, ತಣ್ಣಗಿರೋ ನೀರನ್ನ ಕುಡಿದ್ರೆ ತಂಪಾಗತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಕಲ್ಲಂಗಡಿ ಹಣ್ಣು ತಿಂದ್ರೆ ತಂಪಾಗತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಕಲ್ಲಂಗಡಿ ಹಣ್ಣು ಎಕ್ಸಸ್ ಆಫ್ ಹೀಟ್, ಮಜ್ಜಿಗೆಯನ್ನ ಜಾಸ್ತಿ ಕುಡಿಬೇಕು, ಮಜ್ಜಿಗೆ ಜೊತೆಗೆ ಕಬ್ಬಿನ ರಸವನ್ನ ತಂಪಾಗಿಟ್ಕೊಳ್ಳೋದಕ್ಕೆ ಕುಡಿತಾರೆ, ತಂಪಲ್ಲಾದ ಎಕ್ಸಸ್ ಆಫ್ ಹೀಟ್. ಅಸ್ತಮ ರೋಗಿಗಳು ಅತಿ ಹೆಚ್ಚು ಕಬ್ಬಿನ ರಸವನ್ನು ಬಳಸ್ತಾ ಬರಬೇಕು. ಬೂದುಗುಂಬಳಕಾಯಿ ರಸ, ಸೋರೆಕಾಯಿ ರಸ, ಅದಕ್ಕಿಂತನೂ ಅತಿ ತಂಪಾಗಬೇಕು ಅಂದರೆ ನಿಮ್ಮ ಅಲ್ಲೇ ಪಕ್ಕದಲ್ಲೇ ಕೆರೆ ಇದೆ ಗುತ್ತಲತ್ರ, ತಾವರೆ ಹೂವು ಏನಾದರೂ ಸಿಕ್ಕಿದರೆ ತಾವರೆ ಹೂವಿನ ಗೆಡ್ಡೆಯನ್ನು ತೆಗೆದುಕೊಳ್ಳೋದ್ರಿಂದ ಈ ಜಗತ್ತಿನಲ್ಲಿ ಅಷ್ಟು ತಂಪಾದಂಥ ಆಹಾರವೇ ಇಲ್ಲ. ಆ ತಾವರೆ ಹೂವಿನ ಗೆಡ್ಡೆ ಇದೆಯಾ, ಒಳಗಡೆ ಒಂದು ಗೆಡ್ಡೆ ಇರುತ್ತೆ, ಆ ಗೆಡ್ಡೆನ ಗಿಡ ಸಮೇತ ತಂದು ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು, ಅದನ್ನು ರುಬ್ಬಿ ಆ ರಸ ತೆಗೆದುಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಶುದ್ಧವಾಗಿ ತುಂಬ ಚೆನ್ನಾಗಿರುತ್ತದೆ. ಎಷ್ಟು ಚೆನ್ನಾಗಿರುತ್ತದೆ ಅಂದರೆ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯವಾದಷ್ಟು ರುಚಿಕರವಾಗಿರುತ್ತೆ, ದೇಹ ತಂಪಾಗತ್ತೆ. ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರದ್ರಿಂದ ಆ ರಸ ಕುಡಿಯುವುದರಿಂದ ಮಹಿಳೆಯರಿಗೆ ಬರತಕ್ಕಂಥ ಮುಟ್ಟಿನ ಸಂಬಂಧಿ ದೋಷ ಬರುವುದಿಲ್ಲಮ್ಮ, ಒಳ್ಳೆಯದಾಗಲಿ ತಮಗೆ. ಚೈತ್ರ ಅವರೇ ಹೇಳಿ ಮೇಡಮ್. ನಿಮ್ಮ ಸಮಸ್ಯೆ ಗುರುಜಿ ಕಡೆಯಿಂದ ನಿಮಗೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಓಕೆ ಚೈತ್ರ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ ಗುರುಜಿ, ಹೆಣ್ಮಕ್ಳಿಗೆ ಈಗ ಚೈತ್ರ ಅವ್ರ ಒಂದು ಕ್ವಶನ್ ಕೇಳಿದ್ರು, ನಮಗೆ ಬಿಳಿ ಚಿಪ್ ಬಂದಿದೆ ಅದಕ್ಕೆ ಏನು ಅಂತ, ಯಾಕಂದ್ರೆ ಹೆಂಗಸರಾಗಿರ್ಬೋದು ಅಥವಾ ಹುಡುಗಿಯರೇ ಆಗಿರ್ಬೋದು ಸೌಂದರ್ಯ ಅಂತಂತಂದ್ರೆ ಅಷ್ಟು ಕಾಪಾಡ್ಕೊಂತಾರೆ, ಸೊ ಹಾಗಾಗಿ ಅವರು ಬಿಳಿ ಚಿಪ್ ಬಂದಿದೆ ಅಂತಲೂ ಕೂಡ ಕೇಳಿದ್ರು. ಮುಂದೆ ಒಂದು ವಿಷಯ ಏನಂದ್ರೆ, ನಮ್ಮ ಆಧುನಿಕ ಬದುಕಿಗೆ ಮೇಕಪ್ ಕಳಚಿದರೆ ಮೈಕಪ್ ಅಂತ, ಹುಟ್ಟುಗುಣ ಸುಟ್ಟಿರೋದೆ ಅಂತ ಹೇಳ್ತಾರೆ, ನಿಜವಾಗಿ ಹೋಗುತ್ತೆ. ಆದರೆ ಏನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಬಂದಂತೆಲ್ಲ ಆಧುನಿಕತೆಗೆ ಹೊದ್ಕೊಂಡು ಪಾಶ್ಚಾತ್ಯ ದೇಶದ ಅನುಕರಣೆ ಮಾಡ್ಲಿಕ್ಕೆ ಹೋಗಿ ಏನಾಗಿದೆ, ಕೆಲವು ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಳ್ತಾರೆ ಬೆಳ್ಳಗಾಗ್ಲಿಕ್ಕೆ ಹೋಗಿ, ಅದು ಒಂದಷ್ಟು ದಿವಸ ಆಗುತ್ತೆ, ಮತ್ತೆ ಯಥಾ ಪ್ರಕಾರ ಹಾಗೆ. ನಾವೊಂದು ಗಾದೆ ಇದೆ ನಮ್ಮಲ್ಲಿ, ಹೆಣ್ಣಿನ ಚಂದ ನೋಡಿ ಮಣ್ಣಲ್ಲಿ ತಾಲಿ ಕಟ್ಟದ್ರಂತೆ, ಅದು ಬಿಸಿನೀರು ಬರುತ್ತೆ ಕಿಸ್ಕತ್ತು ಅಂತ ಒಂದು ಗಾದೆ. ಹಾಗಾಗಿ ನಮ್ಮ ಚಂದವನ್ನ ಸೌಂದರ್ಯವನ್ನ ನಿಸರ್ಗದತ್ತವಾಗಿ ಹಾಗೆ ಚೆನ್ನಾಗಿ ಮಾಡ್ಕೋಬೇಕು ಅಂದಾಗ ನಾವೇನ್ ಮಾಡಬೇಕು ಅಂದ್ರೆ, ಶುದ್ಧವಾದ ಆಹಾರ, ಆಹಾರ ಅಂದರೆ ಫರ್ಟಿಲೈಜರ್ ಮುಕ್ತ ಆಹಾರವನ್ನು ತಿನ್ನುವುದರಿಂದ, ಜೊತೆಗೆ ನಾವು ಮಾಂಸಾಹಾರವನ್ನು ಅತಿ ಕಡಿಮೆ ಮಾಡ್ತಾ ಇರಬೇಕು, ಬಿಟ್ಟರೆ ಭಾಳ ಒಳ್ಳೆಯದು. ಕೆಲವರು ಬಿಡೋದು ಅಂದರೆ, ನಾವು ಮಾಂಸ ತಿಂತಿದ್ದೀವಿ ಎಷ್ಟು ಗ್ಲ್ಯಾಮರ್ ಆಗಿದ್ದೀವಿ ಅಂತ, ಎಷ್ಟು ಚೆನ್ನಾಗಿದ್ದೀವಿ ಪಣಪಣ ಅಂತ ಒಳಿತಾ ಇದ್ದೀವಿ, ಆ ಮಾಂಸಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಇರುತ್ತೆ. ಎಲ್ಲರ ದೇಹದಲ್ಲಿಯೂ ಒಂದೇ ಥರ ಇರುವುದಿಲ್ಲ, ಕೆಲವರಿಗೆ ಹೊಗ್ಗುತ್ತೆ ಕೆಲವರಿಗೆ ಒಗ್ಗೋದೇ ಇಲ್ಲ. ಹಂದಿ ಜ್ವರ ಅಂತ ಬಂತು, ಹಂದಿಗೆ ಬಂತ ಮನುಷ್ಯನಿಗೆ ಬಂದಿದ್ದು, ಎಲ್ಲಾ ಜ್ವರಗಳು ಮನುಷ್ಯನಿಗೆ ಕಾಡುವಂಥದ್ದು. ಅದಕ್ಕಾಗಿ ಸೌಂದರ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದಾಗ ಒಂದು ರೀತಿ ನಮ್ಮಲ್ಲಿ ಗಿಡಗಳು ಬಹಳಷ್ಟಿದೆ, ಮುಂದಿನ ಸಂಚಿಕೆಗಳಲ್ಲಿ ಸಾಧ್ಯವಾದರೆ ಆ ಗಿಡಗಳನ್ನು ನೇರ ಪರಿಚಯ ಮಾಡ್ತಾ ಆ ಗಿಡಗಳನ್ನು ತಿಳಿಸ್ಕೊಡ್ತೀನಿ. ಒಂದು ಆಡುಮುಟ್ಟದ ಬಳ್ಳಿ ಅಂತ, ಆ ಆಡುಮುಟ್ಟದ ಬಳ್ಳಿಯ ಬೇರನ್ನು ತೆಗೆದುಕೊಂಡು ಆ ಬೇರನ್ನು ಆ ರಾತ್ರಿ ವೇಳೆ ಹಾಲಲ್ಲಿ ನೆನೆಸೋದು, ಹಾಲಲ್ಲಿ ನೆನೆಸ್ಬಿಟ್ಟು ಬೆಳಗಿನ ಜಾವ ನಯವಾಗಿ ತೆಗೆಯೋದು, ಅದನ್ನು ಅರ್ದ್ಕೊಳ್ಳೋದು. ಆ ಬೆಳಗಿನ ಜಾವ ಸಮಯ ಇಲ್ಲ ಅಂದರೆ ಅದನ್ನು
ಕಿತ್ತು ತಂದು ಸಂಜೆ ವೇಳೆ ಬೆಳಗ್ಗೆನೆ ನೆನೆಸ್ಬಿಡ್ಬೇಕು, ಸಂಜೆ ವೇಳೆ ಅದನ್ನು ಅರೆದ್ಬಿಟ್ಟು ಚೆನ್ನಾಗಿ ನಯವಾಗಿ ಗಂಧದ ರೀತಿ ಮಾಡಿಕೊಂಡು ಮೇಕಪ್ ಅಂದರೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು, ಮುಖಕ್ಕೆ ಲೇಪನ ಮಾಡಿ ಅರ್ಧ ತಾಸು ಬಿಟ್ಟು ಹಾಗೆಯೇ ಒಣಗೋಗುತ್ತೆ, ಅದು ಡ್ರೈ ಆಗುತ್ತೆ, ನಂತರದಲ್ಲಿ ರಾತ್ರಿ ಹಾಗೆ ಮಲಗ್ಬೋದು. ಬೆಳಗ್ಗೆ ತೊಳೆಯುವುದರಿಂದ ಮುಖದಲ್ಲಿ ಪಿಂಪಲ್ಸ್ ಬರುವುದಿಲ್ಲ, ಬಂಗಿರುತ್ತೆ, ಕಲೆಗಳಿರುತ್ತೆ ಮುಖದಲ್ಲಿ, ಇಂಥ ಅನೇಕ ಥರದ ಸಮಸ್ಯೆನ ದೂರ ಮಾಡಿಕೊಳ್ಬೋದು. ಮುಖದಲ್ಲಿ ಒಳ್ಳೆ ಸೌಂದರ್ಯ ಕಾಂತಿಯುತವಾಗಿರುತ್ತೆ, ಚೆನ್ನಾಗಿ ಅಂದರೆ ಮಕ್ಕಳಿಂದ ದೊಡ್ಡವರ ತನಕ ಒಟ್ಟಾರೆ ಮುಖ ಇರುವ ಎಲ್ಲರೂ ಕೂಡ ಪುರುಷರು ಮಹಿಳೆಯರೆಲ್ಲರೂ ಇದನ್ನು ಮಾಡ್ಕೊಳ್ಬೋದು. ಗುರುಜಿ, ಈಗ ನಾವು ಮಾತಾಡ್ತಾ ಇದ್ವಿ ಒಂದು ನಿಸರ್ಗ ನಮ್ಮನ್ನು ಯಾವ ರೀತಿ ಪೋಷಣೆ ಮಾಡ್ತಾ ಇದೆ, ಮನುಕುಲವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ವಿ ಅಂತ ಅಷ್ಟರಲ್ಲಿ ಕರೆ ಬಂತು, ಕರೆಯನ್ನು ಸ್ವೀಕರಿಸಿದ್ವಿ, ಮಾತಾಡಿದ್ವಿ, ಅದ್ರ ಬಗ್ಗೆ ಮಾತಾಡೋಣ. ನಿಸರ್ಗ ನಾವು ಹೇಳಿದ ಹಾಗೆ ನಿಸರ್ಗವನ್ನು ನೆಂಬಿದವರು, ಅದನ್ನು ಮೇಲೆ ನಂಬಿಕೆ ಇಟ್ಟವರು, ಅದರ ಮೇಲೆ ಬಂಡವಾಳ ಹೂಡಿದವರು ಯಾರೂ ಕೂಡ ಹಾಳಾಗಿಲ್ಲ. ಕಾರಣ ಏನಂದರೆ ನಿಸರ್ಗ ನಮಗೆ ಎರಡನ್ನು ಬಗೆಯುವುದೇ ಇಲ್ಲ. ನಾವು ನಿಸರ್ಗಕ್ಕೆ ಏನಾದರೂ ಕೊಡೋಣ ಅಂದರೆ ನಿಸರ್ಗ ನಮ್ಮನ್ನು ಏನನ್ನೂ ಕೂಡ ಬಯಸುವುದೇ ಇಲ್ಲ. ಅದಕ್ಕೆ ನಿಸರ್ಗದಲ್ಲಿ ನಾವಿದ್ದೇವೆ ಅಂದಾಗ ನಿಸರ್ಗವನ್ನು ನಾವು ಪ್ರೀತಿಸಬೇಕು. ಜೊತೆಗೆ ನಾವು ಒಂದು ರೀತಿಯಲ್ಲಿ ಏನಾಗಿದ್ದೀವಿ, ಈಗ ಮನಸ್ಸನ್ನು ದೇಹವನ್ನು ಎರಡನ್ನೂ ಹಾಳು ಮಾಡ್ಕೋತಾ ಇದ್ದೀವಿ. ಅದರ ಜೊತೆಗೆ ನಿಸರ್ಗವನ್ನು ಯಾವ ರೀತಿ ಹಾಳು ಮಾಡ್ತಿದ್ದೀವಿ ಅಂದರೆ ಒಂದು ರೀತಿ ಅತಿಯಾದ ಪ್ಲಾಸ್ಟಿಕ್ ಬಳಕೆ, ಎರಡನೇದು ಕಾಲು ಒರೆಸಲಿಕ್ಕೆ ನಾವು ಮನೆ ಮುಂಭಾಗ ಪಾದಗಳನ್ನು ಒರೆಸಲಿಕ್ಕೆ ಚಗರೆಯಿಂದ ಮಾಡಿದಂಥ ಮ್ಯಾಟ್ಗಳನ್ನು ತರ್ತಾ ಇದ್ವಿ. ಈಗೇನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲೂ ಕೂಡ ರಬ್ಬರು ಪ್ಲಾಸ್ಟಿಕ್. ಮತ್ತು ಇತ್ತೀಚೆಗೆ ನಾವು ಯೋಗದಿಂದ ಒಂದು 25 ವರ್ಷದಿಂದ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಅರಿವನ್ನು ಮೂಡಿಸ್ತಾ ಬಂದ್ವಿ. ಇತ್ತೀಚಿನ ದಿನಗಳಲ್ಲಿ ಬಂದಂಥ ಯೋಗ ಗುರುಗಳು ಯೋಗದವರು ಏನು ಮಾಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ನ ಮೇಲೆ ಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಇದೇನಾಗುತ್ತೆ, ಒಂದು ಪ್ಲಾಸ್ಟಿಕ್ ಆದ ಮ್ಯಾಟ್ ಇದೆಯಲ್ಲ ಅದರ ಮೇಲೆ ಯೋಗ ಮಾಡ್ತಾರೆ, ಓಕೆ ಒಳ್ಳೇದಾಗಲಿ ಅಂತ ಇಟ್ಕೊಳ್ಳೋಣ. ಈ ಕಡೆಗೂ ಸಿಗಲ್ಲ, ಈ ಕಡೆಗೂ ಸಿಗಲ್ಲ, ನಂತರದಲ್ಲಿ ಅದು ಕಿತ್ತೋಗುತ್ತೆ. ಕಿತ್ತೋದಾಗ ಅದನ್ನು ಆಚೆಗೆ ಹಾಕಬೇಕು, ಹರಿದೋಗುತ್ತೆ, ಹಾಳಾಗುತ್ತೆ. ಆಚೆಗೆ ಹಾಕಿದ್ಮೇಲೆ ಅದು ಭೂಮಿ ಮೇಲೆ ಹಾಕಿದ್ವಿ ಅಂದರೆ ಕೊಳೆಯಲ್ಲ. ಜೊತೆಗೆ 600 ವರ್ಷ ಬೇಕು ಅದು ನಿಸರ್ಗಕ್ಕೆ ಸೇರಿ ಅದು ಆ ತನ್ನಲ್ಲಿರುವಂಥ ಕೆಮಿಕಲ್ ರಾಸಾಯನವೆಲ್ಲ ಸ್ವೀಕರಿಸೋಣ. ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಗುರುಜಿ, ಮಾತಾಡೋಣ. ಹಾಂ, ಒಂದು ಏನಾಗುತ್ತೆ ಅಂದರೆ ಅದನ್ನು ಬಿಸಾಡ್ತೀವಿ, 600 ವರ್ಷ ಬೇಕು ಅಂದರೆ 10 ತಲೆಮಾರಿಗಾಗುವಷ್ಟು ರಾಸಾಯನವನ್ನು ಅದು ಬಿಡುಗಡೆ ಮಾಡುತ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್, ಯಾರಿದು? ಏನ್ ಹೇಳಿ? ಸಮಂತಕ್ಕ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾವೇರಿ ನಗರದಿಂದ. ಓಕೆ ಸಮಂತಕ್ಕ ಅವ್ರೆ, ನಮ್ಮ ಗುರುಜಿ ಇದಾರೆ, ಅವರೊಟ್ಟಿಗೆ ಮಾತಾಡಿ. ಹಲೋ, ಮೇಡಮ್ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ, ನಂತರ ಮಾತಾಡ್ತೀರಾ? ನಮಸ್ಕಾರ ಅಮ್ಮ, ನಮಸ್ಕಾರ. ನಿಮ್ಮ ಟಿವಿ ವಾಲ್ಯೂಮ್ನ ಪೂರ್ತಿ ಕಡಿಮೆ ಮಾಡಿ, ಮೊಬೈಲಲ್ಲಿ ಮಾತಾಡಿ ಅಮ್ಮ. ನಿಮ್ಮ ಹೇಳಿ ಅಮ್ಮ, ಹೇಳಿ. ಹಲೋ ಹಲೋ ಮೇಡಮ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ, ಮಾತಾಡ್ತೀರಾ? ಹೌದಾ, ಓಕೆ ಮೇಡಮ್, ಇವಾಗ ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಹೇಳಿಮ್ಮ, ನಿಮ್ಮ ಸಮಸ್ಯೆ ಅಸ್ತಮ ರೋಗನ? ಖಂಡಿತ ಕೇಳಿಸ್ಕೊಳ್ಳಿಮ್ಮ, ಕೇಳಿಸ್ಕೊಳ್ಳಿ. ಈಗ ನೀವು ಮಧ್ಯೆ ಮಾತನಾಡಬಾರ್ದು, ನಿಮಗೆ ಅಸ್ತಮ ಪ್ರಾಬ್ಲಮ್ ಇದೆ, ಮತ್ತೆ ಮಾತಾಡಬಾರ್ದು, ಕೇಳಿಸ್ಕೋತಾ ಹೋಗ್ಬೇಕೀಗ ನೀವು ಅಷ್ಟೇ. ಒಂದು ಗರಿಕೆ ಹುಲ್ಲಿನ ರಸವನ್ನ ತಯಾರು ಮಾಡ್ಕೊಳ್ಳಿ, ಗರಿಕೆ ಹುಲ್ಲು ಸಿಗುತ್ತೆ, ಗರಿಕೆ ಹುಲ್ಲು ಗಣಪತಿಗೆ ಪ್ರಿಯವಾದಂಥ ಗರಿಕೆ ಹುಲ್ಲನ್ನು ತಂದು ಚೆನ್ನಾಗಿ ಅರೆದುಕೊಳ್ಳಿ, ಅರೆದುಕೊಂಡು ರಸ ಇಟ್ಕೊಳ್ಳಿ, 4 ಅನಿ 5 ಅನಿಯಷ್ಟು. ಹಲೋ, ನೀವೀಗ ಫೋನ್ ಕಟ್ ಮಾಡಿ, ಫೋನ್ ಕಟ್ ಮಾಡಿಬಿಟ್ಟು ಟಿವಿ ನೋಡಿ ಅಮ್ಮ, ಟಿವಿ ನೋಡಿ, ಟಿವಿ ನೋಡ್ಕೊಳ್ಳಿ, ಫೋನ್ ಕಟ್ ಮಾಡಿ, ಕರೆ ಕಟ್ ಮಾಡಿ ಅಮ್ಮ, ನಾನು ಹೇಳ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ ಅಮ್ಮ. ಕರೆ ಕಟ್ ಮಾಡಿ ಅವ್ರಿಗೆ, ಅವರು ಟಿವಿ ನೋಡಲಿ. ಒಂದು ಅಸ್ತಮ ರೋಗ ಅನ್ನೋದು ಒಂದು ರೀತಿಯ
ಡೆಸ್ಟ್ ಅಲರ್ಜಿ, ಕೋಲ್ಡ್ ಅಲರ್ಜಿ, ಅಸ್ತಮ, ದಮ್ಮು, ಕೆಮ್ಮು ಇವೆಲ್ಲ ಶಾಶ್ವತ ಪರಿಹಾರ ಇಲ್ಲದೆ ಸ್ಟಿರಾಯ್ಡ್ ತೆಗೆದುಕೊಳ್ಳೋದಾಗ್ಬೋದು, ಮತ್ತೆ ಇನ್ನಿತರೆ ಏನಾದರೂ ಒಂದು ಇಲ್ಲಿ ಸಿಗುತ್ತೆ ಔಷಧ, ಅಲ್ಲಿ ಸಿಗುತ್ತೆ, ಮತ್ತೆ ಇವ್ರು ಸರಿ ಅವ್ರು ಸರಿ ಅಂತ ಹೋಗಿ ಹೋಗಿ ಒಂದಲ್ಲ ಒಂದು ರೀತಿ ಸಮಸ್ಯೆಗೊಳಗಾಗಿರ್ತಾರೆ. ಉಸಿರಾಟದ ಸಮಸ್ಯೆ ದೂರ ಆಗಬೇಕಾದ್ರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಪ್ರಾಣಾಯಾಮ. ಪ್ರಾಣಾಯಾಮದ ಜೊತೆಗಿನಲ್ಲಿ ಏನಾಗ್ತದೆ ಅಂದರೆ, ಒಂದು ಜಲನೇತಿ ಮತ್ತು ಸೂತ್ರನೇತಿ ಕ್ರಿಯೆಯನ್ನು 8 ವರ್ಷದಿಂದ 80 ವರ್ಷದ ವಯೋಮಿತಿವರೆಗೂ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ, ಗರಕೆ ಹುಲ್ಲು, ಗರಕೆ ಹುಲ್ಲಿನ ಚೆನ್ನಾಗಿ ಕುಟ್ಕೋಬೇಕು, ತಂದು ತೊಳೆದ್ಬಿಟ್ಟು ಗರಕೆ ಹುಲ್ಲನ್ನು ರಸ ಇಟ್ಕೋಬೇಕು. ಆ ರಸವನ್ನು ಮಲಗಿಕೊಂಡು 4 ಹನಿಯಷ್ಟು ಇನ್ನೊಬ್ಬರ ಬೇರೆಯವರ ಕೈನಲ್ಲಿ ಹಾಕ್ಸ್ಕೋಬೇಕು ಮೂಗಿಗೆ. ಮೂಗಿಗೆ ರಸವನ್ನು ಹಾಕ್ಸ್ಕೊಂಡು ಪ್ರತಿನಿತ್ಯ 7 ದಿವಸ ಆದಮೇಲೆ ಅದಕ್ಕೆ ಒಂದು ಆಡ್ಸೋಗೆ ಸೊಪ್ಪು ಅಂತ ಅವರೇ ಹೇಳಿದ್ದಾರೆ, ಆ ತಾಯಿ ಯಾರೋ ಹೇಳಿದ್ದಾರೆ ಅನಿಸುತ್ತೆ. ಆಡ್ಸೋಗೆಯನ್ನು ಯಾವ ರೀತಿ ಉಪಯೋಗಿಸ್ಬೇಕಂದ್ರಮ್ಮ, ಆಡ್ಸೋಗೆಯನ್ನು ಈ ತವ ಇದೆಯಲ್ಲ, ತವ ಮೇಲೆ ಅಂದರೆ ರೊಟ್ಟಿ ಕಲ್ಲು ದೋಸೆ ಕಲ್ಲು ಅಂತ ಕರೀತಾರತಕ್ಕಂಥದ್ದು, ನಮ್ಮ ಹಳ್ಳಿ ಭಾಷೆನೇ ಬಳಸೋಣ. ಆ ರೊಟ್ಟಿ ಕಲ್ಲು ದೋಸೆ ಕಲ್ಲು ಇರುತ್ತಲ್ಲ, ಅದು ಕಾಯ್ತಾ ಇದ್ದಂಗೆ ಆ ಆಡ್ಸೋಗೆ ಎಲೆಯನ್ನು ಬಿಡಿಸಿ ಎಲೆಯನ್ನ ಆ ತವದ ಮೇಲೆ ಹಾಕಿ ಸ್ವಲ್ಪ ಬಾಡದ ಮೇಲೆ ಎತ್ಕೊಂಡು ಕೈಯಲ್ಲಾದರೂ ಒಸ್ಬೋದು, ಹಾಗೆ ಚೆನ್ನಾಗಿ ಅರೆದುಕೊಂಡು ಅದನ್ನು ರಸ ಇಟ್ಕೊಳ್ಳಿ. ಅದಕ್ಕೆ ಅತಿ ಮಧುರ ಜ್ಯೇಷ್ಠ ಮದ ಅಂತ ಅದನ್ನು ಹಾಕಿಕೊಂಡು ಜೇನುತುಪ್ಪ ಅಥವಾ ಬೆಲ್ಲ ಇದನ್ನು ತೆಗೆದುಕೊಂಡು 3 ತಿಂಗಳಾದರೂ ಸೇವನೆ ಮಾಡಬೇಕು. ಸೇವನೆ ಮಾಡಿದ ಕೆಲವೇ ದಿವಸಗಳಲ್ಲಿ ನಿಮಗೆ ಶ್ವಾಸಕೋಶದ ಸಂಬಂಧಿ ಉಬ್ಬಸ ಆಗ್ಬೋದು, ಎಳೆತ ಆಗ್ಬೋದು, ಇದು ಕಡಿಮೆ ಆಗುತ್ತೆ. ನಂತರದಲ್ಲಿ ನೀವೇನು ಮಾಡ್ಕೋಬೇಕು ಅಂದರೆ, ಮುಖ್ಯವಾಗಿ ಪಥ್ಯ ಇರಬೇಕು, ಬೋಂಡಾ, ಬಜ್ಜಿ ಮತ್ತು ಈ ಗೂಬೆ ಮಂಚೂರಿ ಅಂತ, ಅದಂತೂ ಬಹಳ ಡೇಂಜರ್. ಜೊತೆಗೆ ಮಾಂಸಾಹಾರಗಳನ್ನು ಬಿಡದೆ ಹೋದರೆ ಅಸ್ತಮ ರೋಗಿಗಳು ಬಹುತೇಕ ಇದು ವಾಸಿ ಆಗುವುದಿಲ್ಲ. ಮತ್ತು ಇತ್ತೀಚಿನ ದಿನಗಳೇನಾಗ್ತದೆ, ಎಂಗೇಜ್ಮೆಂಟು, ಮದುವೆ, ಶುಭಾಶಮ ಸಮಾರಂಭಗಳಿಗೆ ಎಲ್ಲದಕ್ಕೂ ಕೂಡ ಊಟ ಆದಮೇಲೆ ಐಸ್ ಕ್ರೀಮ್ ಕೊಡುವಂಥದ್ದು ನೀವು ಕೇಳ್ತಾನೆ ಇದ್ದೀರಿ ಅಷ್ಟೊತ್ತಿಂದ, ಜೀವನ ಶ್ರಮ ಆರೋಗ್ಯ ಹದಗೆಟ್ಟಾಗಿದೆ ಅಂತ. ರಾತ್ರಿ ವೇಳೆ ಅದರಲ್ಲೂ ಹೋಗಿ ಫಂಕ್ಷನ್ಗೆ ಹೋಗಿ ಬರ್ತಾರೆ ರಿಸೆಪ್ಷನ್, ಈಗ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂದ್ರೆ ಬಹುತೇಕ 6 ತಿಂಗಳಾದ್ಮೇಲೆ ಅವನು ರೋಗಿ ಆಗಿರ್ತಾನೆ. 3 ತಿಂಗಳಿಗೆ ಕೆಲವರು ರೋಗಿ ಆಗಿರ್ತಾರೆ, ಕೆಲವರು ಮರು ದಿವಸನೇ ರೋಗಿ ಆಗೋಗಿರ್ತಾರೆ. ಮತ್ತು ಅಸ್ತವ ರೋಗಿಗಳು ಈ ಥರದ್ದೆಲ್ಲ, ಏನು ತಂಗಳು ಪೆಟ್ಟಿಗೆ ಇದೆಯಲ್ಲ ಫ್ರಿಜ್, ಅದರಲ್ಲಿ ಫ್ರಿಜ್ಗಳಲ್ಲಿ ಮಡಗಿದಂಥ ಆಹಾರವನ್ನು ಇಂಥವ್ರು ತೆಗೆದುಕೊಳ್ಬಾರ್ದು. ಒಳ್ಳೇದಾಗ್ಲಮ್ಮ, ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ, ಸಾಕಷ್ಟು ಪರಿಹಾರ ಇದರಿಂದ ಆಗುತ್ತದಮ್ಮ ತಮಗೆ. ವೀಕ್ಷಕರೇ, ಈಗ ನೋಡ್ತಾ ಇದ್ದೀರಲ್ಲ, ಇವಾಗ ಮದುವೆ ಸೀಸನ್ನೇ ಆಗಿದೆ, ಎಲ್ಲ ಕಡೆ ನೀವು ಊಟಕ್ಕೆ ಹೋದಾಗ ಊಟ ಆದಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ಗುರುಜಿ ಹೇಳ್ತಾ ಇದ್ದಾರೆ ಐಸ್ ಕ್ರೀಮ್ ತಿಂದರೆ ಅದೇನೇ ತೊಂದರೆ, ಅದು ಆಗಿದ ತಕ್ಷಣ ನಮಗೆ ತೊಂದರೆಗಳು ಗೊತ್ತಾಗಲ್ಲ, ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ನಾವು ಆ ತೊಂದರೆನ ಅನುಭವಿಸ್ತೀವಿ ಅಂತ. ದಯವಿಟ್ಟು ಯಾರೂ ಕೂಡ ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದೀನಿ. ಗುರುಜಿ, ಈಗ ಅವ್ರು ಕರೆ ಮಾಡಿದ್ರು, ಅವರ ಸಮಸ್ಯೆಗೆ ಏನೋ ಒಂದು ಕರೆ ಸಮಸ್ಯೆ ಆಯಿತು, ನೀವು ನಮ್ಮ ದೂರವಾಣಿಯ ಮುಖಾಂತರನೇ ಈ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ ಗುರುಜಿ ಅವರಿಗೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ನೋಡಿರ್ತಕ್ಕಂತಹ ವ್ಯವಸಾಯನೇ ಆಗಲಿ ಆಹಾರ ಪದ್ಧತಿನೇ ಆಗಲಿ ಈಗ ನಮ್ಮ ಜೀವನ ಶೈಲಿಯಲ್ಲಿ ಇಲ್ಲ. ಸೊ ಅದೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಅಂತಂತಂದರೆ ಏನು ಮಾಡಬೇಕು ಗುರುಜಿ? ದೇಶ ಸುತ್ತು ಇಲ್ಲ ಕೋಶ ಓದು ಅಂತ. ನಮ್ಮ ಜಿಲ್ಲೆನಲ್ಲಿ ಏನಾಗ್ತಿದೆ, ಮಾನ್ಗೆಟ್ ಮಾರ್ಲಮ್ಮಿ ಮನಗೊಂದು ದಿವಸ ಅಂತ. ಮಾರ್ಲಮ್ಮಿ ಹಬ್ಬ ಬಂದರೆ, ನಾನೀಗ 30 ವರ್ಷ 25 ವರ್ಷ ಯೋಗ ಜೀವನದ ಶೈಲಿನಲ್ಲಿದ್ದೀನಿ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ಯಾರಿದು? ಮೇಡಮ್ ಸೌಭಾಗ್ಯ ಅಂತ ಹೇಳಿ. ಸೌಭಾಗ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಳವಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಹೌದಾ, ಮಳವಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀರಾ. ಸೌಮ್ಯ ಅವರೇ, ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಗುರುಜಿ ಇದ್ದಾರೆ, ಅವರೊಟ್ಟಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತೆಗೆದುಕೊಳ್ಳಿ. ಗುರುಜಿ, ಸೌಭಾಗ್ಯ ಅವರು ಕರೆಯಲಿದ್ದಾರೆ, ಅವರೊಟ್ಟಿಗೆ ಮಾತಾಡೋಣ. ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಗುರುಜಿ ನಮಸ್ತೆ. ನಮಸ್ಕಾರ ಹೇಳಿಮ್ಮ. ಗುರುಜಿ, ನನ್ಗೆ ನನ್ನ ಹಿಂಡಿಯಲ್ಲಿ ಸಿಕ್ಕಾಬಟ್ಟೆ ನೋವು ಬರುತ್ತೆ, ಹಿಂಡಿಲಿ ಹಿಂಡಿ ನೋವು. ನಾನು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಕ್ಕೆ ಅವರು ಸ್ಪರ್ ಅಂತ ಬೆಳೆಯುತ್ತೆ, ಸೊ ಅದಕ್ಕೆ ಆತರ ಆಗುತ್ತೆ, ಸಾಫ್ಟ್ ಸ್ಲಿಪ್ಪರ್ ಎಲ್ಲ ಬಳಸಿ ಅಂತ ಹೇಳಿದ್ರು. ನಾನು ಸಾಫ್ಟ್ ಸ್ಲಿಪ್ಪರ್ ಬಳಸ್ತೀನಿ, ಆದ್ರೂ ಕಡಿಮೆ ಆಗಿಲ್ಲ. ಬಿಸಿನೀರಲ್ಲಿ ಕಾಲ್ ಇಟ್ಕೊಂಡು ಕುತ್ಕೊಳ್ತೀನಿ, ಆದ್ರೂ ಹೋಗಿಲ್ಲ. ಕೂತಿದ್ ಎದ್ರೆ ನನ್ಗೆ ನಡಿಯಕ್ ಆಗಲ್ಲ ಗುರುಜಿ. ನಡೀತಾ ಇದ್ರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ತೂಕ ನಿಮ್ಮ ಎತ್ತರಕ್ಕಿಂತ ಕಡಿಮೆ ಇದೆಯಾ ಮಹತ್ವ ಜಾಸ್ತಿ ಇದೆಯಾ? ಇಲ್ಲ, ಕರೆಕ್ಟ್ ಆಗಿದೆ ಗುರುಜಿ. ಕರೆಕ್ಟ್ ಆಗಿದ್ರೆ ಪರವಾಗಿಲ್ಲ.
ಈಗ ಕೇಳಿಸ್ಕೊಳ್ಳಿ, ನೀವ್ ಹೇಳಿದಿರಾ ಒಂದು ಸಮಸ್ಯೆ, ಇನ್ನೇನಾದ್ರೂ ಸಮಸ್ಯೆ ಇದ್ರೆ ಹೇಳ್ಬಿಡಿ, ಎರಡನ್ನು ಒಟ್ಟಿಗೆ ಹೇಳ್ತೀನಿ. ಇಲ್ಲ ಅಂದ್ರೆ ಅದೊಂದೇ ಸಮಸ್ಯೆನಾ? ಓಕೆ, ಈಗ ನಿಮಗ್ ಗೊತ್ತಿರ್ತಕ್ಕಂಥ ಗಿಡ, ನೀವು ಯಾವ ಏರಿಯಾದಲ್ಲಿ ಇದ್ರೆ ಮಳವಳ್ಳಿನಲ್ಲಿ? ಟೌನ್ ಪೇಟೆ ಬೀದಿನ, ಕೋಟೆ ಬೀದಿನ, ಎನ್ ಎಸ್ ಎಕ್ಸ್ಟೆನ್ಷನ್ ಅಥವಾ ಡಿ ಎಚ್ ಸಿ ಎಚ್? ಎಲ್ಲಿಮ್ಮ? ಪೇಟೆ ಬೀದಿನ. ಹಾಗಾದ್ರೆ ಈ ಒಂಗೆ ಮರ ಗೊತ್ತಿದೆ ನಿಮಗೆ? ಒಂಗೆ ಮರ ಗೊತ್ತಿದೆ, ಜಂಬು ನೇರಳೆ ಮರ ಗೊತ್ತಿದೆ, ಹರಳಿ ಮರ ಗೊತ್ತಿದೆ, ಹೌದಲ್ಲ? ಇವುಗಳು ಬೇರೆ ಏನಾದ್ರು ಸಿಕ್ಕಿದ್ರೆ ಕಿಳಿಸ್ಕೊಂಡ್ ತನ್ನಿ. ಅಲ್ಲಿ ಯಾರಾದ್ರೂ ತುಂಬಾ ಜನ ಸಿಕ್ತಾರೆ, ನಮ್ಮ ಪೇಟೆ ಬೀದಿಲಿ ಅಂತೂ ಬಹಳ ಜನ ಜಮೀನ್ಗಳ ಕಡೆ ಹೋಗೋರು ಇರ್ತಾರೆ. ಆ ಬೇರುಗಳನ್ನ ಒಂದು ಸಣ್ಣ ಸಣ್ಣ ಬೇರುಗಳಾದ್ರೆ ಸಾಕು, 100 ಗ್ರಾಮಷ್ಟು, 150 200 ಗ್ರಾಮಷ್ಟು, ಮೂರು ಸೇರಿದ ಬೇರುಗಳಾದ್ರೆ ಸಾಕು. ಶುದ್ಧವಾದ ಎಳ್ಳೆಣ್ಣೆ, ಎಳ್ಳೆಣ್ಣೆ ತೆಗೆದುಕೊಳ್ಳಿ, ಎಲ್ಲವನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿಬಿಟ್ಟು ಒಂದು ಕಬ್ಬಣ್ಣದ ಬಾಂಡಿಲಿ ಹಾಕೊಂಡು ಕಾಲ್ ಕೆಜಿಯಷ್ಟು ಆ ಬೇರುಗಳಾದ್ರೆ ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಕುದಿಸ್ತಾ ಬನ್ನಿ. ಚೆನ್ನಾಗಿ ಕುದಿಸಿದಂತೆಲ್ಲ ಹಾಲು ಉಕ್ಕಿ ಬರುತ್ತಲ್ಲ, ಆ ರೀತಿ ಉಕ್ಕಿ ಬರ್ತಾ ಇರತಕ್ಕಂಥದ್ದು ಎಣ್ಣೆ ಉಕ್ಕಿ ಬರುತ್ತೆ, ಅದು ಉಕ್ಕಿ ಬರುವಂತದ್ದು ನಿಂತೋಗೋ ತನಕ ಕಾಯಿಸ್ತಾ ಬನ್ನಿ. ಚೆನ್ನಾಗಿ ಎಳೆ ಕಾವಲ್ ಕಾಯಿಸಿ, ಆಗ ಪಕ್ವತೆ ಆಗುತ್ತೆ, ಎಣ್ಣೆ ಪಕ್ವತೆ ಆಗುತ್ತೆ. ಎಣ್ಣೆ ಪಕ್ವತೆ ಆದ್ಮೇಲೆ ಆ ಎಣ್ಣೆಯನ್ನ ಆ ಏನು ನೋವು ಬರ್ತಾ ಇದೆಯಲ್ಲ ಆ ಭಾಗಕ್ಕೆ ಅಂದ್ರೆ ಶೇಖರಣೆ ಮಾಡಿ ಇಟ್ಕೊಳ್ಳಿ ಎಣ್ಣೆನ. 6 ತಿಂಗಳಾದ್ರೂ 1 ವರ್ಷ ಆದ್ರೂ ಮತ್ತೆ ಆ ಎಣ್ಣೆ ಕೆಡುವುದಿಲ್ಲ. ಯಾರಿಗೆ ಮೂಳೆ ನೋವು, ಕೀಲು ನೋವು, ಮತ್ತೆ ಈಗ ಮೂಳೆ ಗ್ರೌತ್ ಆಗ್ತಾ ಇದೆ, ಮೂಳೆ ಸವತಕ್ಕೊಳಗಾಗಿದೆ, ನರದ ಮೇಲೆ ನರ ಕೂತ್ಕೋಬಿಟ್ಟಿದೆ ಅಂತ ಅಂದಾಗ ಈ ತೈಲವನ್ನ ನೀವು ಹಚ್ತಾ ಬನ್ರಿ, 100ಕ್ಕೆ 100ರಷ್ಟು ಫಲಿತಾಂಶ ಸಿಗುತ್ತೆ. ಜೊತೆಗೆ ನಿಮಗೆ ಒಂದು ಮಾಹಿತಿ ತಪ್ಪು ಮಾಹಿತಿ ಆಗಿದೆ. ಯಾರೇ ಆಗ್ಲಿ ವಾಹಿನಿಯನ್ನ ನೋಡ್ತಕ್ಕಂಥವ್ರಿಗೆ ನಾನ್ ರಿಕ್ವೆಸ್ಟ್ ಮಾಡ್ಕೋತಿರೋದೇನಂತೆ, ಪಾದಕ್ಕೆ ಮೃದು ಆದಂತ ಚಪ್ಪಲಿಗಳನ್ನ ಹಾಕಬಾರ್ದು, ಮೊದಲನೇ ಅಪರಾಧ. ಇದರಿಂದ ಪಾದ ಮೃದುವಾದಂತೆಲ್ಲ ನಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ. ಪಾದವನ್ನ ಮೃದು ಮಾಡ್ಕೊಳ್ಳಕ್ಕೆ ಚಪ್ಪಲಿ ಮಾಡ್ಕೊಳ್ಳೋದು, ಇದು ಒಂದು ಚಮ್ಮಾರರು ಮಾಡ್ಕೊಡ್ತಿದ್ದಂತ ಚಪ್ಪಲಿ. ಹಿಂದೆ ಗುಬ್ಬಿ ಮೊಳಗಳನ್ನ ಹಾಕಿ ನಡ್ಕೊಂಡು ಹೋಗ್ತಾ ಇದ್ರೆ ಚಪ್ಪಲಿಗಳು ನಡ್ತಾ ಶಬ್ದ ಬರ್ತಾ ಇದ್ರೆ ಆ ಶಬ್ದ ಬರ್ತಾ ಇತ್ತು, ಜೊತೆಗೆ ಗಟ್ಟಿತನ ಇತ್ತು. ಒಬ್ಬ ಚಮ್ಮಾರ ಒಲಿಬೇಕು ಅಂದ್ರೆ ಚಪ್ಪಲಿಯನ್ನ 3 ದಿವಸ ಚಪ್ಪಲಿಯನ್ನ ನೆನೆಸಿ ಒಲಿಬೇಕಾಗಿತ್ತು, ಅಷ್ಟು ಗಟ್ಟಿತನ ಇತ್ತು. ಮನುಷ್ಯ ಗಟ್ಟಿತನ ಇದ್ದ, ಮತ್ತೆ ಪಾದದಲ್ಲಿ ಯಾವುದೇ ನೋವು ಬರ್ತಿರ್ಲಿಲ್ಲ. ಇನ್ನೊಂದು ವಿಷಯ ತಮಗೆ ಹೇಳ್ಬಿಡ್ತೀನಿ, ಮೃದುವಾದ ಚಪ್ಪಲಿಯನ್ನ ನಮ್ಮ ಶತ್ರುಗಳು ಹಾಕಬಾರ್ದು ಮೊದಲನೇದಾಗಿ. ಎರಡನೇದು ಬರಿಗಾಲಲ್ಲಿ ನಡೀರಿ, ಅದರಲ್ಲೂ ಕೂಡ ಇಮ್ಮಡಿಗಳಲ್ಲಿ ಒಂದಷ್ಟು ಹೊತ್ತು ನಡೀರಿ. ಜೊತೆಗೆ ಯೋಗ ಅಕಸ್ಮಾತ್ ಗೊತ್ತಿದ್ರೆ ತಮಗೆ ವಜ್ರಾಸನದಲ್ಲಿ ಈ ಮಕ್ಕಳು ಅಂದ್ರೆ ಕುಂಡಿಗಳನ್ನ ಮಧ್ಯದಲ್ಲಿ ಎರಡು ಕಾಲನ ಆ ಕಡೆ ಹಾಕ್ಬಿಟ್ಟು ಕುರ್ತ್ಕೋತಾರಲ್ಲ, ಆ ರೀತಿ ವಜ್ರಾಸನದಲ್ಲಿ ಕುಳಿತುಕೊಂಡ 1 ವಾರದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಅದಕ್ಕೆ ಮೊದಲನೇದಾಗಿ ಡಯಾಬಿಟಿಕ್ ಪೇಷೆಂಟ್ ಆಗ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಪಾದರಕ್ಷೆಗಳು ಮೃದು ಇರಬಾರದು, ಅದು ಒಂದು ರೀತಿ ಪಾದಕ್ಕೆ ಹೊತ್ತಬೇಕು. ಏನ್ ಮಾಡ್ತಾರೆ ಗೊತ್ತಾ, ಶುಗರ್ ಪೇಷೆಂಟ್ಗಳು ಮೃದುವಾದ ಚಪ್ಪಲಿ ಹಾಕೊಳ್ಳೋದು, ಮತ್ತೆ ಕಾಲುಗಳಿಗೆ ಯಾವುದೋ ಒಂದು ಮುಳ್ಳು ತರದನ್ನ ಪ್ಲಾಸ್ಟಿಕ್ ತಗದು ತುಳಿಯೋದು. ಅದರಿಂದ ಬಹಳ ಸಮಸ್ಯೆ, ನಿಸರ್ಗ ಹಾಳಾಗುತ್ತೆ, ವ್ಯಕ್ತಿ ಹಾಳಾಗುತ್ತಾನೆ, ಅದು ದೊಡ್ಡ ವ್ಯಾಪಾರ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗ್ಲಮ್ಮ ತಮಗೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ. ಈಗ ನಮ್ಗೆ ಈ ವಿಚಾರನೆ ಗೊತ್ತಿರ್ಲಿಲ್ಲ, ಮೃದುವಾದ ಚಪ್ಪಲಿನ ಯೂಸ್ ಮಾಡಿದ್ರೆ ನಮಗೂ ಕೂಡ ತೊಂದರೆ ಇದೆ ಅಂತ. ಆ ಸೌಭಾಗ್ಯ ಅವ್ರ ಪಾಪ ಅವರೇ ಹೇಳ್ಕೊಂಡ್ರು ನನಗೆ, ಯಾರೋ ಹೇಳಿದ್ರು ಮೃದುವಾದ ಒಂದು ಚಪ್ಪಲಿಯನ್ನ ಬಳಸಿದ್ರೆ ಒಂದು ಸಮಸ್ಯೆ ಪರಿಹಾರ ಆಗತ್ತೆ ಅಂತ. ಆದ್ರೆ ಅದು ಶುದ್ಧ ತಪ್ಪು ಅಂತ ನೀವು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀರಾ, ಅವ್ರ ಸಮಸ್ಯೆಗೆ ಪರಿಹಾರವನ್ನ ಮಾಡಿಕೊಟ್ಟಿದ್ದೀರಾ. ಮತ್ತೊಂದು ಕರೆ ಬರ್ತಾ ಇದೆ, ಅದನ್ನು ಕೂಡ ಸ್ವೀಕಾರ ಮಾಡೋಣ. ಹಲೋ 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 ಹಲೋ, ಯಾರಿದು? ಮೇಡಮ್ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ಮಾತಾಡ್ತೀರಾ, ಯಾಕಂದ್ರೆ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ನಾಗಮಂಗ್ಲ ಇಂದ ನಿಮ್ಮ ಹೆಸರು ಹೇಳಿಮ್ಮ. ಸುಕನ್ಯಾ ಅಂತ. ಸುಕನ್ಯಾ ಅಂತ ಹೇಳಿ, ಸುಕನ್ಯಾ ಅವರೇ ನಿಮ್ಮ ಸಮಸ್ಯೆ ಏನಿದ್ರು ನಮ್ಮೊಟ್ಟಿಗೆ ಗುರುಜಿ ಇದಾರೆ ಅವ್ರ ಜೊತೆ ಮಾತನಾಡಿ. ಇಮ್ಮಡಿ ನೋವಾಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ಬಂದು ಚಪ್ಪಲ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೆ ಇವಾಗ. ಗುರುಜಿ ಹೇಳಿದ ತಕ್ಷಣ ಚಪ್ಪಲ್ ಬೇಡ ಹೋಗೋದು ಇವಾಗ. ಹೌದಾ, ಆಯ್ತು, ನಮ್ಮೊಟ್ಟಿಗೆ ಗುರುಜಿ ಇದಾರೆ ಅವ್ರ ಜೊತೆ ಮಾತಾಡಿ. ಇಮ್ಮಡಿ ನೋವು ಇದೆ, ಮತ್ತೆ ಬ್ಯಾಕ್ ನೋವು ಬರುತ್ತೆ ಮೇಡಮ್. ಕರ್ಸು ತಗೊಂಡಿದೆ, ಆಪರೇಷನ್ ಆಗಿತ್ತು, ತೂತ್ಕೊಂಡ್ಬಿಟ್ಟೈತೆ ನನ್ನ ಹಿಂಭಾಗದಲ್ಲಿ.
ನಿಮಗೆ ಇಂಬಡಿ ನೋವಿದ್ಯಾ ಹೇಳಿಮ್ಮ, ನಿಮ್ಗೆ ಏನೇನ್ ಸಮಸ್ಯೆ ಇದೆ ಹೇಳಿ. ಇಂಬಡಿ ನೋವಿದ್ಯಾ? ಇಂಬಡಿ ನೋವಿದೆ, ಥೈರಾಯ್ಡ್ ಇದೆ ಸರ್. ನಿಮ್ದು ಬ್ಯಾಕ್ ಅಲ್ಲಿ ಕತ್ತು ಊತ ಬಂದಿದೆ, ಥೈರಾಯ್ಡ್ ಆಪರೇಷನ್ ಆಗಿದೆ ನನಗೆ. ಹೌದಾ? ಇದು ಥೈರಾಯ್ಡ್ ಅಂದ್ರೆ ಎರಡು ಗ್ರಂಥಿ, ಅದು ಒಂದು ಈ ಕತ್ತಿನ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ, ಪಿಟ್ಯುಟೋರಿ ಗ್ರಂಥಿ. ಈ ಎರಡು ಗ್ರಂಥಿಗಳು ಇಡೀ ದೇಹವನ್ನೇ ನಿಯಂತ್ರಣ ಮಾಡುತ್ತೆ. ಇದು ಯಾರಿಗೆ ಅಂದ್ರೆ ಬಹುತೇಕ ಕುತ್ತಿಗೆ ವ್ಯಾಯಾಮ ಮಾಡದೇ ಇರತಕ್ಕಂಥವ್ರಿಗೆ ಬಹುತೇಕ. ಏನು ಮೇಲಮ್ಮ, ಒಂದ್ ಮಾತು ಹೇಳ್ತೀನಿ, ನೀವು ಹಳ್ಳಿಯವರು ಅನ್ಸುತ್ತೆ, ನಾಗಮಂಗ್ಲ ಅಂತೀರಾ. ಒಂದ್ ಕೆಜಿ ಅಥವಾ ಅರ್ಧ ಕೆಜಿ ಮನೆಗೆ ಕಾಳುಗಳು ತರ್ತೀರಾ ಅಲ್ವಾ? ಕತ್ತು ಬೊಗ್ಗಿಸ್ಕೊಂಡು ಉರುಳಿ ಕಾಳು ಸೋಸಿದ್ರೆ ಹೊರಟೋಗೋ ಕಾಯಿಲೆಗೆ ಆಪರೇಷನ್ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಅದನ್ನೇ ಹೇಳ್ತಾ ಇರೋದು. ಎಷ್ಟು ವರ್ಷ ಸತ್ತೋಗಿರೋ ಎಮ್ಮೆ ಕಿತ್ತೋಗಿರೋ ಅಂಡೆ ತುಂಬಾ ಹಾಲು ಕರೀತಿತ್ತು ಅಂದ್ರೆ ಮುಗಿದೋಗ್ಬಿಟ್ಟಿದೆ, ಅದು ಸಾಕಿ ಬಿಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳಿ ಅಮ್ಮ, ಕೇಳಿಸ್ಕೊಳ್ಳಿ ಆಯ್ತು. ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ಈಗ ಬಂದಿರೋದು ಬ್ಯಾಕ್ ಪೇನ್ ಆಗ್ಲಿ, ಮಂಡಿ ನೋವಾಗ್ಲಿ, ಇಂಬಡಿ ನೋವಾಗ್ಲಿ, ನೋವುಗಳಿಗೆ ನೋವಿದೆ ಅಂತ ಗುರುತಿಸ್ಕೊಂಡ್ರೆ ಸಾಕು. ಆದರೆ ಇದೊಂದು ಚಿಕಿತ್ಸೆಯನ್ನ ನೀವೇನಾದ್ರೂ ಅಂದ್ರೆ ನೋವುಗಳಿಗೆ ಚಿಕಿತ್ಸೆ ಮಾತ್ರ, ಏನು ಪೇನ್ ಕ್ಲಿಯರ್ ಮಾತ್ರೆ ತೆಗೆದುಕೊಂಡು ಬಂದಂತೆಲ್ಲ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ತಾತ್ಕಾಲಿಕವಾಗಿ ಕಡಿಮೆ ಮಾಡಿ ಮತ್ತೆ ಅಡ್ಡ ಪರಿಣಾಮಗಳಾಗ್ತದೆ. ಅದಕ್ಕೆ ನಿಮ್ಮ ಊರಿನಲ್ಲಿ ಎಳ್ಳು ಬೆಳೀತಾರೆ ಅಲ್ವಾ, ಕರಿ ಎಳ್ಳು ಬೆಳೀತಾರಲ್ಮ, ಎಳ್ಳನ್ನ ತೆಗೆದುಕೊಳ್ಳಿ. ಎಳ್ಳನ್ನ ತಂದು ಅದನ್ನ ಎಣ್ಣೆ ಇದ್ರೆ ಎಳ್ಳೆಣ್ಣೆ ಗಾಣದಲ್ಲಿ ಸಿಗುವಂತದ್ದು, ಅಂಗಡಿಯಲ್ಲಿ ಸಿಗುವಂತದ್ದಲ್ಲ, ಗಾಣದಲ್ಲಿ ಆಡ್ತಿರ್ತಕ್ಕಂಥ ಎಳ್ಳೆಣ್ಣೆ ಆದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ನೀವು ಮನೆಯಲ್ಲೇ ಎಣ್ಣೆ ಮಾಡ್ಕೋಬಹುದು. ಇದಕ್ಕೆ ನೀವು ಕಸ್ತೂರಿ ಜಾಲಿ ಗಿಡ ಅಂತ, ಗೊಬ್ಬಳಿ ಮರದ ತರ ಇನ್ನೊಂದು ಜಾಲಿ ಕಸ್ತೂರಿ ಜಾಲಿ ಅಂತ, ಅದ್ರ ಬೇರು ಸಹಿತ ಕಿತ್ಕೊಬಂದು ಆ ಗಿಡವನ್ನ ಕುಟ್ಟುಬಿಟ್ಟು ಅರ್ಧ ಲೀಟರ್ ಎಣ್ಣೆ ಅಥವಾ ಕಾಲು ಲೀಟರ್ ಎಣ್ಣೆಗೆ ಕಾಲು ಕೆಜಿಯಷ್ಟು ಈ ಕಸ್ತೂರಿ ಜಾಲಿಯ ತೊಗಟೆ ಕಾಂಡ ಬೇರೆ ಎಲ್ಲ ನಾಕ್ಬಿಟ್ಟು ಕುದಿಸ್ತಾ ಬನ್ನಿ, ಎಣ್ಣೆ ಪಕ್ವತೆಗೆ ಬರುತ್ತೆ. ಆ ಎಣ್ಣೆಯನ್ನ ನೀವು ಆ ನೋವುಗಳಿರೋ ಜಾಗಕ್ಕೆ ಹಚ್ಚುತ್ತಾ ಬನ್ನಿ, ಸಂಪೂರ್ಣವಾಗಿ ದೂರ ಆಗುತ್ತೆ. ಇಲ್ಲಾಂದ್ರೆ ಇದೆಲ್ಲ ನಮ್ಮ ಕಷ್ಟ ಪಜೀತಿ ಅನ್ನೋದಾದ್ರೆ ಅರಳೆಲೆ ಇದೆಯಲ್ಲ ಔಡ್ಲೆಯಲೆ, ಅರಳೆಲೆಯನ್ನ ಆ ಎಳ್ಳೆಣ್ಣೆ ಜೊತೆನಲ್ಲಿ ಬೆರೆಸ್ಬಿಟ್ಟು ಒಂದ್ ಸ್ವಲ್ಪ ಕಾವಟ ಕೊಡಿ, ಅಂದ್ರೆ ಬಿಸಿ ಮಾಡಿ ಆ ಭಾಗಕ್ಕೆ ಹಚ್ಚುತ್ತಾ ಬನ್ನಿ. ಒಂದು ವಾರ ಇಡ್ರಿ, ಒಂದು ವಾರದಲ್ಲಿ ನಂತರ ಇರುವುದೇ ಇಲ್ಲ, ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಒಳ್ಳೇದಾಗ್ಲಮ್ಮ ತಮ್ಗೆ. ನಾಗಮಂಗ್ಲಿಂದ ಕರೆ ಮಾಡಿದ್ರ ನೀವು, ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೋತೀನಿ. ಧನ್ಯವಾದ ಅಮ್ಮ. ಗುರುಜಿ, ಈಗ ನಾವು ಮಾತಾಡ್ತಾ ಇದ್ವಿ ಆಹಾರ ಪದ್ಧತಿ ಬಗ್ಗೆ, ಸೊ ಅದನ್ನ ಮತ್ತೆ ಮುಂದುವರಿಸೋಣ. ಅದು ನಾವು ಏನೇನೆಲ್ಲ ಕೆಡಿಸ್ಕೊಂಡಿದೀವಿ ಅಂದ್ರೆ, ಪಾನಿಪುರಿ ನಾವು ತಿಂದೇನಿ, ಈ ಕೊಟ್ಟರು ತಿಂತೀವಿ, ಯಾವಾಗ್ಲೂ ಬೇಕಾದ್ರೂ ತಿಂತೀವಿ. ಆದ್ರೆ ಪಾನಿಪುರಿ ಮಾರ್ತಕ್ಕಂಥವ್ರಾಗ್ಬೋದು, ಗೋಬಿ ಮಂಚೂರಿ ಮಾರ್ತಕ್ಕಂಥವ್ರಾಗ್ಬೋದು, ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ ತಾವು. ತಮ್ಮಲ್ಲಿ ವಿನಂತಿ, ಆರ್ಡರ್ ಅಲ್ಲ. ಏನು ಗೊತ್ತಾ? ಅಜಿನೋಮೋಟೋ ಅಂತ, ಮತ್ತೆ ನಿಂಬೆ ಉಪ್ಪು ಅಂತ, ಈ ತರ ರಾಸಾಯನಿಕವನ್ನ ನಿಮ್ಮ ಕಲಿಸಿದ ಗುರುಗಳು ಆಗ್ತಿರ್ಲಿಲ್ಲ. ನಿಮಗದನ್ನ ಕಲಿಸಿದ್ದಾರೆ, ಕಲಿಸಿದ್ರು ಸಹ ತಾವೇ ಯಾಕೆ ಹೀಗೆ ಒಂದು ಪ್ಲೇಟ್ ಪಾನಿಪುರಿ, ಮಸಾಲಾ ಪುರಿ ಅಥವಾ ಗೋಬಿ ಮಂಚೂರಿ ನೀವು ಮಾಡಿಕೊಡುವುದರಿಂದ ಇನ್ನೊಬ್ಬರಿಗೆ ರುಚಿಕರವಾಗಿರಬೇಕು, ಅದರಿಂದ ನಿಮ್ಮ ಕುಟುಂಬ ವ್ಯವಸ್ಥೆ ಸರಿ ಹೋಗ್ಬೇಕು. ನಿಮ್ಮ ಕುಟುಂಬ ವ್ಯವಸ್ಥೆ ಸರಿ ಹೋಗ್ತಾ ಇದೆ ಅಂದ್ರೆ ಅದರಿಂದ ನಿಮ್ಮ ಕುಟುಂಬ ಅನ್ನ ತಿಂತಾರೆ ಅಂದಾಗ ನಾವ್ಯಾತಕ್ಕೆ ಇಂಥ ವಿಷ ಹಾಕಬಾರ್ದು, ನಾವ್ಯಾತಕ್ಕಿಂತ ವಿಷವನ್ನ ಹಾಕ್ಬೇಕು ಅನ್ನೋದು ಒಂದನ್ನ ಥಿಂಕ್ ಮಾಡಿದಾಗ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಜನರಿಗೆ ಯಾವುದೇ ರೀತಿ ವಿಷ ಹಾಕಿದೀವಿಲ್ಲ ಅನ್ನೋ ಪಶ್ಚಾತ್ತಾಪನೂ ಇರುವುದಿಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಪೆಪ್ಪರ್ ಪೌಡ್ರು ಮತ್ತೆ ಕಾಳು ಮೆಣಸಿದೆಯಲ್ಲ, ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಇತರ ಸಾಮಗ್ರಿಗಳನ್ನು ನೈಸರ್ಗಿಕವಾಗಿರೋದನ್ನ ಹಾಕೊಂಡು ಆ ರಸ ಮತ್ತೆ ಏನು ಆ ಪಾನಿ ಅಂತ ಕರಿತೀವಲ್ಲ, ಮತ್ತೊಂದು ಕರೆ ಇದೆ ಮತ್ತೆ ಅದನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್ ಮಹೇಶ್ ಅಂತನಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ರಂಗನಾಥಪುರ. ಓಕೆ ಮಹೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದ್ರು ನಮ್ಮೊಟ್ಟಿಗೆ ಗುರುಜಿ ಇದಾರೆ, ಅವ್ರ ಜೊತೆ ಮಾತನಾಡಿ. ಆದ್ರೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ಮಾತಾಡಿ. ಗುರುಜಿ ಮಹೇಶ್ ಅವರು ಬನ್ನೂರಿಂದ. ಮಹೇಶ್ ಅವರೇ ಹೇಳಿ, ಏನ್ ಸಮಸ್ಯೆ ತಮಗೆ? ಸ್ವಲ್ಪ ಬೇದಿ ಆಗ್ತಾ ಇದೆಯಾ?
ಎಷ್ಟು ಯಾರಿಗೆ ಮಗುಗ ಅಥವಾ ನಿಮಗ ಮಗುಗೆ ಎಷ್ಟು ತಿಂಗಳು ಒಂದ್ ವರ್ಷದ ಮೇಲೆ ಎರಡು ತಿಂಗಳ ಮೊಸರು ಒಂದು ಕಪ್ ಮೊಸರು ತೆಗೆದುಕೊಳ್ಳಿ ಒಂದು ಚಿಟಿಕೆ ಅರ್ಶಿನದ ಪುಡಿ ಹಾಕಿ ಮಗುಗೆ ತಿನ್ನಿಸ್ತಾ ಬನ್ನಿ ಆಯ್ತಾ ಬೆಳಗ್ಗೆ ಗದ್ದೆ ಗದ್ದೆಗಳಿದೆಯಲ್ಲ ಗದ್ದೆ ಗದ್ದೆಗಳು ತೋಟಗಳು ಗೊತ್ತಾ ನಿಮಗೆ ವ್ಯವಸಾಯ ಏನಾ ನಿಮ್ದು ಕೊನ್ನಾರೆ ಗೆಡ್ಡೆ ಸಿಗುತ್ತೆ ಕೊನ್ನಾರೆ ಗೆಡ್ಡೆ ಗೊತ್ತಲ್ವಾ ಗೊತ್ತಿದೆಯಾ ಇಲ್ವಾ ಬೇಗ ಹೇಳಿ ಸರ್ ಹೌದು ಇಲ್ಲ ಅಂತ ಹೇಳಿ ಆನ್ಸರ್ ಮಾಡಿ ಕೊನ್ನಾರೆ ಗೆಡ್ಡೆ ಗೊತ್ತಿದೆಯಾ ತಮಗೆ ಅಯ್ಯೋ ಗೊತ್ತಿದ್ಯಾ ಅಥವಾ ಗೊತ್ತಿಲ್ಲ ಅಂತ ಗುರುಜಿಗೆ ಹೇಳ್ತೀರಾ ಅವ್ರು ತಿಳಿಸ್ಕೊಡ್ತಾರೆ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನಾದ್ರೂ ಆನ್ಸರ್ ಮಾಡ್ಬೋದು ನಾವು ನಾವು ನಿಮ್ಗೆ ಗೊತ್ತಿಲ್ಲದನ್ನ ಹೇಳ್ಬಾರ್ದು ಗೊತ್ತಿರೋದನ್ನ ಹೇಳ್ಬೇಕು ನಿಮ್ಗೆ ಅದಕ್ಕೋಸ್ಕರ ಅವರು ಟಿವಿ ನೋಡ್ಕೊಳ್ತಾ ಇದಾರೆ ಅಥವಾ ಈ ಕಡೆ ಆನ್ಸರ್ ಕೇಳ್ತಾ ಇಲ್ಲ ಮಹೇಶ್ ಅವರೇ ದಯವಿಟ್ಟು ಟಿವಿ ನೋಡ್ಬೇಡಿ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ಮಾತನಾಡಿ ನೀವ್ ಹೇಳ್ತಾ ಇದ್ರಲ್ಲ ಗುರುಜಿ ಹೇಳ್ತಾ ಇದಾರೆ ಒಂದ್ ಯಾವ್ದೋ ಗೆಡ್ಡೆ ಗೊತ್ತಿದ್ಯಾ ಅಂತ ಅದ್ ಗೊತ್ತಿದ್ರೆ ಗೊತ್ತು ಅಂತ ಹೇಳಿ ಇಲ್ಲ ಅಂತಂದ್ರೆ ಹೇಳಿ ಸುಲಭವಾಗಿ ಆನ್ಸರ್ ನ ಕೊಡ್ತಾರ ಅವ್ರು ಗೊತ್ತಿಲ್ವಾ ಅಲ್ಲಿ ಗದ್ದೆ ಕೆಲಸ ಮಾಡ್ತಾರಲ್ಲ ರೈತರು ಅವ್ರನ್ನ ಕೇಳಿ ಕೊನ್ನಾರೆ ಗೆಡ್ಡೆ ಅಂತ ಕಿತ್ ಕೊಡ್ತಾರೆ ಅದನ್ನ ತೊಳೆದ್ಬಿಟ್ಟು ಕೊನ್ನಾರೆ ಹುಲ್ಲು ಬಹುತೇಕ ಕಳೆಯಂತೆ ಬೆಳೆಯೋದಿದ್ದು ತುಂಗೆ ಗೆಡ್ಡೆ ಅಂತ ಈ ಒಂದು ಕೊನ್ನಾರೆ ಗೆಡ್ಡೆ ತಂದ್ಬಿಟ್ಟು ತೊಳೆದ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಗುವಿಗೆ ಸ್ವಲ್ಪ ಅರ್ದ್ಬಿಟ್ಟು ಅದನ್ನ ಆ ಗೆಡ್ಡೆಯನ್ನ ತಿನ್ನಿಸೋದ್ರಿಂದನೆ ತಕ್ಷಣ ಬೇದಿ ಆಗ್ತಾ ಇರತಕ್ಕಂಥದ್ದು ನೀರ್ ತರ ಹೋಗ್ತಾರಲಿ ಹೊಟ್ಟೆ ಕೆಟ್ಟಿರಲಿ ಯಾವುದೇ ರೀತಿಯಲ್ಲಿ ಪಾಯ್ಸನ್ ಆಗಿರಲಿ ಅದೆಲ್ಲ ಸರಿ ಹೋಗುತ್ತೆ ಇದಕ್ಕಿಂತ ಮೊದಲೇ ಒಂದು ಕಪ್ ಮೊಸರಿಗೆ ಒಂದು ಚಿಟಿಕೆ ಅರ್ಶಿನ ಪುಡಿ ಹಾಕಿ ಕೊಡ್ತಾ ಬನ್ನಿ ಬೇದಿ ನಿಲ್ಲುತ್ತೆ ಒಳ್ಳೇದಾಗ್ಲಿ ತಮಗೆ ಮಹೇಶ್ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದ ಗುರುಜಿ ಹೇಳಿದಾರೆ ಆದ್ರೆ ಅದು ಕೊನ್ನಾರೆ ಗೆಡ್ಡೆ ಅಂತ ಅದನ್ನ ತಂದು ನಿಮ್ಮ ಮಗುವಿಗೆ ಅರ್ಧ ಅದನ್ನ ತಿನ್ಸಿ ತಕ್ಷಣ ಬೇದಿ ಕಮ್ಮಿ ಆಗುತ್ತೆ ಎಲ್ಲಾ ಎಮ್ಮೆ ಮೇಯಿಸೋರಿಗೆ ಕುರಿ ಮೇಯಿಸೋರಿಗೆ ವ್ಯವಸಾಯ ಮಾಡೋರಿಗೆ ಇದು ಕಳೆಯಂತೆ ಬೆಳೆಯುವ ಔಷಧ ಇದು ಆದಾಯದ ದುಪ್ಪಟ್ಟು ಜಾಸ್ತಿ ಆಗ್ತದೆ ಮತ್ತೆ ದುಡಿಮೆ ಇದ್ರೂ ನೆಮ್ಮದಿ ಇಲ್ಲ ನಾವು ಈ ಪದ ಬಳಸಬಾರದು ಆರೋಗ್ಯವೇ ಇಲ್ಲ ನಮಗೆ ಎಲ್ಲವೂ ಇದೆ ಆದ್ರೆ ಮುಖ್ಯವಾಗಿ ಆರೋಗ್ಯವೇ ಇಲ್ಲ ಅಂದ್ರೆ ಒಂದು ವಿಷಯ ನಾನು ಮೊದಲು ಹೇಳಿದೀನಿ ಈಗಲೂ ಹೇಳ್ತೀನಿ ರೈತ ಮೋಸ ಹೋಗ್ಬಾರ್ದು ರೈತ ಮೋಸ ಮಾಡಬಾರ್ದು ಮೋಸದ ಮನಸ್ಥಿತಿ ಒಬ್ಬ ಭೂಮಿಯಲ್ಲಿ ದುಡಿಯುವಂತ ವ್ಯಕ್ತಿಗೆ ಮೋಸ ಮಾಡುವ ಮನಸ್ಥಿತಿ ಇದ್ಬಿಟ್ರೆ ಅಲ್ಲಿಗೆ ಉದ್ಧಾರ ಆಗಲ್ಲ ಏನು ಒಂದು ಎಕರೆ ಕಲ್ಲಂಗಡಿ ಹಾಕ್ಬೋದು ಕಲ್ಲಂಗಡಿಯಲ್ಲಿ ಲಾಭ ಸಿಗ್ಬೋದು ಲಾಭ ಸಿಗದೇ ಇರ್ಬೋದು ಹಾಳಾಗ್ಬೋದು ಏನೇ ಆಗ್ಬೋದು ಆದರೆ ಲಾಭ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಅದಕ್ಕೆ ಇಂಜೆಕ್ಟ್ ಮಾಡೋದಿದೆಯಲ್ಲ ಅದಕ್ಕೆ ಕೆಮಿಕಲ್ ಹಾಕೋದಿದೆಯಲ್ಲ ರಾಸಾಯನಿಕವನ್ನ ಹಾಕೋದಿದೆಯಲ್ಲ ಮುದ್ದಾದ ಮಕ್ಕಳು ತಿಂತಾರೆ ವಯಸ್ಸಾದ ವೃದ್ಧರು ತಿಂತಾರೆ ಮಠಾಧೀಶರುಗಳು ಡಾಕ್ಟರ್ಗಳು ಪ್ರತಿಯೊಬ್ಬರು ಹೌದಲ್ವಾ ಹಾಗಾಗಿ ಈ ಮೂಲ ಆಹಾರವನ್ನ ನಾವು ಕೆಡಿಸ್ತೇ ಹೋದ್ರೆ ಆ ಮನುಷ್ಯನಿಗೆ ಪ್ರತಿಯೊಬ್ಬ ತಿಂದಂತ ರುಚಿ ಅದು ವರವಾಗಿ ಶ್ರೀಮಂತಿಕೆಯಾಗಲಿ ಆಗುವುದಕ್ಕೆ ಮತ್ತೆ ಅವನ ಶ್ರೀಮಂತಿಕೆ ಜೊತೆಗೆ ನೆಮ್ಮದಿಯಿಂದ ಇರಲಿಕ್ಕೆ ಇದೆಲ್ಲವೂ ಕಾರಣ ಆಗುತ್ತೆ ನಾವು ಮೂಲವನ್ನ ಒಂದೊಂದು ಹೇಳ್ತಾ ಬಂದ್ರೆ ಸುಮಾರು ಗಂಟೆಗಟ್ಟಲೆ ಆಗೋಗುತ್ತೆ ವಿಷಯ ಅದಕ್ಕಾಗಿ ಮನುಷ್ಯ ದುಡಿಮೆ ಇದೆ ಅಂದಾಗ ಆ ದುಡಿಮೆಯಲ್ಲಿ ಮೋಸ ಮಾಡಬಾರದು ದುಡಿಮೆಯಲ್ಲಿ ಮೋಸ ಆಗ್ಲಿಲ್ಲ ಅಂದ್ರೆ ಲಾಭ ಬರುತ್ತೆ ಲಾಭದಲ್ಲಿ ಅಂಚು ಉಣ್ಣುವ ಒಟ್ಟಾರೆ ನಾವೆಲ್ಲರೂ ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಸೋದರರು ಅವರವ್ರ ಪಾಲು ಅವ್ರು ದುಡಿಲಿ ದುಡಿದು ಹೋಗ್ಲಿ ಒಟ್ಟಾರೆ ಬಂದದ್ದೆಲ್ಲ ಎಲ್ಲರಿಗೂ ವಿಭಾಗ ಆಗ್ಬೇಕು ಆಗ ನೆಮ್ಮದಿ ಇರುತ್ತೆ ಕೊಟ್ಟಿದ್ದ ಸಂತೋಷ ಇರುತ್ತೆ ಮತ್ತೆ ಇನ್ನು ಆರೋಗ್ಯಕ್ಕೆ ಇರಬೇಕು ಅಂದ್ರೆ ಆರೋಗ್ಯ ಬೇಕು ಅಂದ್ರೆ ಅದು ಬಯಸಿ ಬರುವುದಲ್ಲ ಅದು ಅದೇನ್ ಆರೋಗ್ಯಕರವಾಗಿ ಯೋಚನೆ ಮಾಡುವಂತ ವ್ಯಕ್ತಿಗೆ ಅದು ತಾನಾಗಿ ಆರೋಗ್ಯ ಇರುತ್ತೆ ಆರು ಯೋಗ್ಯಗಳು ಅಂತ ನೀವು ಆರೋಗ್ಯ ಆರೋಗ್ಯ ಅಂತ ಕೇಳ್ತಾ ಇದ್ದೀರಾ ಈ ಆರು ಯೋಗ್ಯಗಳು ಬಹುತೇಕ ಜನರಿಗೆ ಗೊತ್ತಿಲ್ಲ ಏನು ಗೊತ್ತಾ ಸಂಗದಂತೆ ಬುದ್ಧಿ ಊಡ್ತಂತೆ ಲದ್ದಿ ಅಂತ ಸಜ್ಜನರ ಸಂಘವಿದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವಿದು ರಚ್ಚ ಬಚ್ಚಲು ಸವಿದಂತೆ ಅಂತ ಅಂದರೆ ನಮ್ಮ ಕುಟುಂಬಕ್ಕೆ ನಮ್ಮ ಮನೆತನದವರಿಗೆ ಏನಾದರೂ ಒಂದು ಕೆಡಕನ್ನ ಮಾಡಿಸ್ಬೇಕು ಇವರು ಚೆನ್ನಾಗಿದ್ದಾರೆ ನಿಮ್ದೇಗಿದ್ದಾರೆ ಅಂದರೆ ಹಣ ಇದೆ ದುಡಿಮೆ ಇದೆ ಎಲ್ಲವೂ ಇದೆ ಅಂದಾಗ ಇವರು ಕೆಡಿಸ್ಬೇಕು ಅಂದಾಗ ಆ ವ್ಯಕ್ತಿಯನ್ನ ಸ್ವಲ್ಪ ಯೋಚಿಸ್ಬೇಕು ನಮ್ಮ ಮನೆತನಕ್ಕೆ ಏನೋ ಒಂದು ಬತ್ತಿ ಇಡ್ತಾ ಇದ್ದೇನೆ ಅಂದಾಗ ಅದೊಂದು ರೀತಿ ದೂರ ಮಾಡ್ಕೋಬೇಕು ಮತ್ತೆ ನಮ್ಮಲ್ಲಿ ಏನಿತ್ತು ಗೊತ್ತಾ ದುಡಿಮೆ ಇದೆ ನೆಮ್ಮದಿ ಇದೆ ಎಲ್ಲ ಇದೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಹಳ್ಳಿಗಳಲ್ಲಿ ಹಾಳಾಗಿದೆ ನಮಗೆ ಕೋರ್ಟಿನ ಅಗತ್ಯತೆ ಇಲ್ಲ ಲಾಯರ್ಗಳ ಅಗತ್ಯತೆ ಇಲ್ಲ ಇರ್ಲೂ ಇಲ್ಲ
ಹಳ್ಳಿ ಕಟ್ಟೆಯಲ್ಲಿ ಒಬ್ಬ ಯಜಮಾನ ಅನ್ನೋರು, ಒಬ್ಬ ಗೌಡ ಅಂತಕ್ಕಂಥವ್ರು, ಅಥವಾ ಆ ಊರಿನ ಯಜಮಾನಿಕೆ ಇತ್ತಲ್ಲ, ಇಡೀ ಊರಿನ ವ್ಯವಸ್ಥೆಯನ್ನ ಒಂದು ರೀತಿ ಸಂತೋಷವಾಗಿ ಇಡ್ತಾ ಇತ್ತು. ಈಗ ಒಂದು ರೀತಿ ನಾವೇ ಹಾಳು ಮಾಡಿರೋದು. ನಮ್ಮ ಸ್ವಾರ್ಥಕ್ಕಾಗಿ ನೆಮ್ಮದಿಯನ್ನ, ಸಂತೋಷವನ್ನ, ಖುಷಿಯನ್ನ, ಮತ್ತೆ ಮೂಲ ಒಬ್ಬ ವ್ಯಕ್ತಿ ಏನ್ ದುಡಿಮೆ ಮಾಡ್ತಿದ್ರಲ್ಲ ಆ ದುಡಿಮೆಯನ್ನು ಕಿತ್ಕೊಂಡಿದ್ವಿ. ಏ ಬಲ ನಾಳಕ್ ಮಾಡಿದ್ರಾಯ್ತು. ಮತ್ತೆ ಈ ಕ್ರಿಕೆಟ್ ಬಂತಲ್ಲ, ಕ್ರಿಕೆಟ್ ಅಭಿಮಾನಿಗಳಿಗೆ ಬಹುತೇಕ ಇದರ ಬಗ್ಗೆ ಗೊತ್ತಿದೆಯಲ್ವ, ಗೊತ್ತಿಲ್ಲ. ಕ್ರಿಕೆಟ್ ಬಂದ್ಮೇಲೆ ನಮ್ ಜಗತ್ತಾಳಾಗಿದ್ದು, ಕ್ರಿಕೆಟ್ ಬಂದಾಗ್ಲೇ ನಮ್ಮ ನುಸಿ ರೋಗ ಬಂದಿದ್ದು, ಕ್ರಿಕೆಟ್ ಇಂದನೆ ನಮ್ಮ ತೆಂಗಿನ ಮರಗಳೆಲ್ಲ ಹಾಳಾಗಿದ್ದು. ಕ್ರಿಕೆಟ್ ಒಂದರಿಂದ ನಮ್ಮ ಯುವಕರ ಪಡೆ ಕಬಡ್ಡಿ ಇಂಥ ಕ್ರೀಡೆಗಳನ್ನ ಅಂದ್ರೆ ತಾಕತ್ತಾಗಿರ್ತಾ ಇದ್ರು, ಸ್ವಂತ ಏನಾದ್ರೂ ಕಸರತ್ ಮಾಡ್ತಾ ಇದ್ರು, ಈಗ ಅದನ್ನ ಕಳ್ಕೊತಾ ಬಂದ್ರು. ಇದೆಲ್ಲವೂ ಹೋಗ್ತಾ ಹೋದ್ರೆ ಒಂದೊಂದಕ್ಕೆ ಲಿಂಕ್ ಸಿಕ್ಬಿಡುತ್ತೆ. ನೀವು ಕೇಳಿದಂತ ಮೂರು ಪ್ರಶ್ನೆಗೆ ಸಾವಿರಾರು ಲಿಂಕ್ಗಳಿದೆ. ಅದಕ್ಕೆ ಅದಕ್ಕೆ ನಾವೇನ್ ಮಾಡಬೇಕು, ದುಡಿಮೆ ವ್ಯವಸ್ಥೆ ಇದೆ ಅದನ್ನ ಉಪಯೋಗಿಸ್ಕೋಬೇಕು. ಎರಡನೇದಾಗಿ ಆನಂದ ಪಡಬೇಕು, ಆನಂದವಾಗಿರಬೇಕು ಅಂದರೆ ನಾವು ಎಲ್ಲರಿಗೂ ಅದನ್ನು ವಿಭಾಗಿಸ್ಬೇಕು, ಎಲ್ಲರಿಗೂ ಹಂಚಬೇಕು. ಅಂದರೆ ಎಲ್ಲರಿಗೂ ಅಂದರೆ ದಾನ ಮಾಡುವಂತಲ್ಲ, ಅದು ಪಾಲುದಾರಿಕೆ ಅಂತ. ನಾವು 10 ಜನ ಮನೆಯಲ್ಲಿದ್ದೀವಿ ಅಂದರೆ 10 ಜನಕ್ಕೂ ಅದು ಸಲ್ಲಬೇಕು. ಮೂರನೇದ್ದು ರೋಗಿಗಳಾಗಬಾರ್ದು, ನಿರೋಗಿಗಳಾಗಬೇಕು ಅಂದರೆ ನಾವು ಸಾತ್ವಿಕತನ, ಒಳ್ಳೆಯ ದೃಷ್ಟಿಕೋನ, ಒಳ್ಳೆಯ ಆಹಾರ, ನಾವೇ ಬೆಳೆದು ಉತ್ತಮವಾದದ್ದನ್ನು ನಾವೇ ತಿನ್ನಬೇಕು. ಆಗ ಮಾತ್ರ ನಮ್ಮ ಮನೆಯ ಸುತ್ತಮುತ್ತ ನುಗ್ಗೆ ಮರ, ಪರಂಗಿ ಮರ, ಮತ್ತೆ ಕೀರೆ ಸೊಪ್ಪು, ಅರವೆ ಸೊಪ್ಪು, ಈ ತರ ಕೊತ್ತಂಬರಿ ಸೊಪ್ಪನ್ನ ನಾವು ಅಂಗಡಿಯಲ್ಲಿ ತೆಗೆದುಕೊಳ್ಳೋದನ್ನ ಬಿಡಬೇಕಾಗ್ತದೆ. ರೈತರಾಗಿದ್ದೀವಿ ಅಂದ್ರೆ ನಾವು ನಮ್ಮ ಮನೆಯ ಸುತ್ತ ಕೈತೋಟಗಳು ಅಥವಾ ಜಮೀನ್ ಹತ್ರ ಒಂದು 5 ಕುಂಟೆಗಾದ್ರೂ ಕೈತೋಟಗಳು ಮಾಡ್ಕೋಬೇಕು. ಎಲ್ಲರಿಗೂ ಈ ತರದ ಒಂದು ವ್ಯವಸ್ಥೆಗೆ ಬರಲಿ ಅನ್ನೋದೇ ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಗುರುಜಿ ಏನೆಲ್ಲ ಆಯುರ್ವೇದದಲ್ಲಿ ಯಾವ್ಯಾವ ರೀತಿ ಔಷಧಿಗಳಿದೆ, ಎಷ್ಟು ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ರು. ಮತ್ತು ಜೀವನ ಶೈಲಿ ಯಾವ ರೀತಿ ಬದಲಾಗಿದೆ, ಆಹಾರ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಕರೆ ಮಾಡಿದಂಥವ್ರಿಗೆ ಮುಕ್ತವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಅವ್ರ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಮ್ಮ ಗುರುಜಿ ಅವರು ಎಲ್ಲೆಲ್ಲೋ ಹೋಗಿ ಒಂದು ಏನಾದರೂ ಅವರ ಒಂದು ಅನಾರೋಗ್ಯಕ್ಕೆ ಒಂದು ಔಷಧಿಯನ್ನು ಎಲ್ಲೂ ಕೂಡ ತಗೊಳಕ್ಕಾಗಲ್ಲ, ಅವರ ಮನೆ ಅಕ್ಕಪಕ್ಕ ಅವ್ರ ಊರುಗಳನ್ನ ಕೇಳ್ಕೊಂಡ್ರು ಅಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಅಂತ ಉತ್ತರವನ್ನು ನೀಡಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ಈ ಒಂದು ಸ್ವರ್ಣವಾಹಿನಿ ಪ್ರಸ್ತುತಪಡಿಸಿರ್ತಕ್ಕಂತಹ ಆಯುರ್ವೇದ ದರ್ಶನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಗುರುಜಿ ನಮಸ್ಕಾರ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ವಾಹಿನಿಗೂ, ವಾಹಿನಿ ವೀಕ್ಷಕರಿಗೂ, ಸರ್ವರಿಗೂ ಒಳ್ಳೆತನ ಬಯಸೋಣ, ಒಳ್ಳೆಯದಾಗಲಿ ಅಂತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ಅರ್ಪಿತಾ, ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ.